ஹலோ எல்லாருமே பழகி நான் சொல்லுவதையா இல்லை எட்டனே தரகத்திலே இத்திஹாசத்தை ஐந்தனே அத்தியாயமாக கிரீக் ரோமன் மற்றும் அமெரிக்க நாகரிகத்தை பற்றி ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಣ. ಈ ಒಂದು ಅಧ್ಯಾಯದಲ್ಲಿ ಯಾವ್ಯಾವ ಅಂಶಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತೇವೆ ಅಂದರೆ ಗ್ರೀಕರ ಒಂದು ಇತಿಹಾಸ ಬಗ್ಗೆ ನಾವು ಮೊದಲನೇ ತಿಳ್ಕೊಳ್ಳೋಣ. ಈ ಒಂದು ಅಧ್ಯಾಯದ ನಾವು ಈ ಒಂದು ಕೆಳಗಿನ ಅಂಶಗಳನ್ನು ಅಧ್ಯಯನ ಮಾಡ್ತೇವೆ. ಗ್ರೀಕರ ನಾಗರಿಕತೆಯ ಬೆಳವಣಿಗೆ, ರೋಮನ್ ನಾಗರಿಕತೆ ಮತ್ತು ನಗರ ರಾಜ್ಯಗಳು, ಅಥೆನ್ಸ್, ಸ್ಪಾರ್ಟಾ ಮತ್ತು ಗ್ರೀಕರ ಕೊಡುಗೆಗಳು, ಧರ್ಮ, ಶಿಕ್ಷಣ ಮತ್ತು ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಹಾಗೂ ಕ್ರೀಡೆ ಅನ್ನುವಂಥದ್ದು ಅಲೆಕ್ಸಾಂಡರ್, ನಂತರ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಹೀಗೆ ಅನೇಕ ಪ್ರಮುಖ ತತ್ವಜ್ಞಾನಿಗಳ ಬಗ್ಗೆ ಈ ಒಂದು ಅಧ್ಯಯನ ನಾವು ತಿಳ್ಕೊಳ್ಳೋಣ. ಇಲ್ಲಿ ಮೊದಲನೆಯದಾಗಿ ಮೊಟ್ಟ ಮೊದಲ ಗ್ರೀಕರ ನಾಗರಿಕತೆ. ಈ ಒಂದು ಗ್ರೀಕ್ ನಾಗರಿಕತೆ ಇದು ಒಂದು ಮೆಡಿಟೇರಿಯನ್ ಸಮುದ್ರದಲ್ಲಿ ಕಂಡು ಬರುವಂತಹ ಮೆಡಿಟೇರಿಯನ್ ಸೀ, ಈ ಒಂದು ಅಥೆನ್ಸ್ ಮೆಡಿಟೇರಿಯನ್ ಸಮುದ್ರದಲ್ಲಿ ಕಂಡು ಬರುವಂತಹ ಒಂದು ಅಥೆನ್ಸ್ ಅನ್ನುವಂತಹ ನಗರದಲ್ಲಿ ಈ ಒಂದು ಬೇರೆ ಬೇರೆ ನಾಗರಿಕತೆಗಳ ಬಗ್ಗೆ ನಾವು ನೋಡೋದಂದ್ರೆ ಈ ಒಂದು ಮೆಡಿಟೇರಿಯನ್ ಸಮುದ್ರದಲ್ಲಿರುವ ಒಂದು ಪರ್ಯಾಯ ದ್ವೀಪ. ಅಂದ್ರೆ ಪರ್ಯಾಯ ದ್ವೀಪ ಅಂತಂದ್ರೆ ಏನಿದೆ, ಮೂರು ಕಡೆ ನೀರಿದ್ದು ಒಂದು ಕಡೆ ಭೂಭಾಗದಿಂದ ಆವರ್ತವಾಗಿದ್ದರೆ ಅದನ್ನು ನಾವೇ ಪರ್ಯಾಯ ದ್ವೀಪ ಅಂತ ಕರೀತೇವೆ. ಈ ಒಂದು ಪರ್ಯಾಯ ದ್ವೀಪವು ಈ ಏಜಿಯನ್ ಸಮುದ್ರವು ಗ್ರೀಕರನ್ನು ಏಷ್ಯಾ ಮೈನಾರ್ನಿಂದ ಪ್ರತ್ಯೇಕಿಸಿದೆ. ಈ ಒಂದು ಏಜಿಯನ್ ಸಮುದ್ರವು ಗ್ರೀಕರನ್ನು ಏಷ್ಯಾ ಮೈನರ್ನಿಂದ ಪ್ರತ್ಯೇಕಿಸುವಂತದ್ದು ನಾವಿದೆ. ಈ ಒಂದು ಗ್ರೀಕರ ಒಂದು ಮಧ್ಯ ಭಾಗದಲ್ಲಿದ್ದಂತಹ ಬಲ್ವಾನ್ ಬಾಲ್ಕಾನ್ ಅನ್ನುವಂತಹ ಒಂದು ಪರ್ವತಗಳನ್ನು ಹಾದು ಹೋಗಿರುವುದರಿಂದ ಈ ಒಂದು ಭಾಗದಿಂದ ಈ ಸಣ್ಣ ಪುಟ್ಟ ಪರ್ವತ ಕಣಿಗಳಲ್ಲಿ ಈ ಒಂದು ಗ್ರೀಕರನ್ನು ನಾವು ಹೇಳ್ಬೇಕಂದ್ರೆ ಇಲ್ಲಿ ವಿಭಜಿಸುತ್ತೇವೆ ಅನ್ನುವಂತ ನಾವಿದೆ ಹೇಳಬೇಕು. ಆದರೂ ಕೂಡ ನಾವು ಎಲ್ಲಾ ಭಾಗಗಳು ಸಮುದ್ರದ ಸಂಪರ್ಕವಿರುವುದರಿಂದ ಗ್ರೀಕರು ತಮ್ಮ ನೌಕಾಬಲವನ್ನು ಹೆಚ್ಚಿಸಿಕೊಳ್ಳುವಂತದಕ್ಕೆ ಯಾಕೆಂದ್ರೆ ಆ ಸಮುದ್ರ ಅನ್ನುವಂಥ ಸುತ್ತಲೂ ಸಮುದ್ರ ಮೂರು ಕಡೆ ಭಾಗದಿಂದ ನೀರು ಆಗುವಂತ ಪರ್ಯಾಯ ದ್ವೀಪ ಅಂತ ಕರೀತೀವಿ. ಹಾಗಾಗಿ ಆ ಮೂರು ಕಡೆ ನೀರಿನಿಂದ ಆಗುವಂತಹ ಅಲ್ಲಿ ಇರುವಂತಹ ಸುತ್ತಮುತ್ತಲ ಜನ ನೌಕಾಯಾನದ ಬಗ್ಗೆ ಹೆಚ್ಚು ಅನುಕೂಲತೆಯನ್ನು ಹೊಂದಿದ್ರು ಅನ್ನುವುದಕ್ಕೆ ನೋಡಿದೆ. ಹೀಗೆ ಈ ಒಂದು ಗ್ರೀಕ್ ಅಥವಾ ಜನರು ಈ ಒಂದು ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿದಂಥವರು. ಗ್ರೀಕರು ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿದಂಥವರು. ಈ ಒಂದು ಗ್ರೀಕರು ಪ್ರಾಚೀನ ಕಾಲದಲ್ಲಿ ಗ್ರೀಕರನ್ನ ಹೆಲೆನಸ್ ಎಂದು ಕರೆಯುತ್ತಾರೆ. ಪ್ರಾಚೀನ ಕಾಲದ ಗ್ರೀಕರನ್ನ ಹೆಲೆನಸ್ ಎಂದು ಕರೆಯುತ್ತಾರೆ. ಹೀಗೆ ಏಕೆಂದ್ರೆ ಇವರು ಪೂರ್ವಿಕರು ಹೆಲೆನ್ ಆದ್ದರಿಂದ ಇವರ ಹೆಸರು ಬಂದಿತು ಅನ್ನುವುದಾಗಿದೆ. ಮುಂದೆ ಇಟಾಲಿಯನ್ನರು ಹೆಲೆನಿಸ್ ಗ್ರೀಕ್ ಎಂದು ಇವರನ್ನ ಕರೆ ಇಟಾಲಿಯನ್ನರು ಹೆಲೆನಿಸ್ ಗ್ರೀಕ್ ಅಂತ ಇವರನ್ನ ಕರೀತಾರೆ. ಹೀಗೆ ಪ್ರಾಚೀನ ಕಾಲದಲ್ಲಿ ಈ ಒಂದು ಗ್ರೀಕರಲ್ಲಿ ಏನಂತಂದ್ರೆ ಇವರನ್ನ ಒಂದು ಬೇರೆ ಬೇರೆ ಹೆಸರಿನಿಂದ ಇವ್ರನ್ನ ಕರೆಯಲಾಗ್ತದೆ. ಏನಂತಂದ್ರೆ ಅಯೋನಿಯನ್ ಡೋರಿಯಸ್ ಎಂಬ ಪಂಗಡಗಳು ಈ ಗ್ರೀಕರ ಕಾಲದಲ್ಲಿ ಕಂಡು ಬರ್ತದೆ. ಗ್ರೀಕರ ಕಾಲದಲ್ಲಿ ಕಂಡು ಬರುವ ಪಂಗಡಗಳು ಅಂತ ಹೇಳಿದ್ರೆ ಅಯೋನಿಯನ್ ಡೋರಿಯಸ್ ಎಂಬ ಪಂಗಡಗಳಿಗೆ ಕಂಡು ಬರ್ತದೆ. ಇವರು ಗ್ರೀಕಿನ ವಿವಿಧ ಭಾಗಗಳಲ್ಲಿ ನಡೆಸಿದ್ರು. ಇವರು ಈ ಒಂದು ಪಂಗಡಗಳು ಅಯೋನಿಯನ್ ಡೋರಿಯಸ್ ಎನ್ನುವಂತಹ ಪಂಗಡಗಳು ಬೇರೆ ಬೇರೆ ಒಂದು ಸ್ಥಳಗಳಲ್ಲಿ ಭಾಗಗಳಲ್ಲಿ ನೆಲೆಸಿದ್ರು ಅನ್ನುವಂತ ನೋಡಿದ್ರು. ಅಂದ್ರೆ ಈ ಒಂದು ಗ್ರೀಕರ ಒಂದು ನಗರ ರಾಜ್ಯಗಳು ನಾವು ನೋಡಿದಾಗ ಗ್ರೀಕರ ಒಂದು ನಗರ ರಾಜ್ಯಗಳ ಬಗ್ಗೆ ಸುಮಾರು 3,000
ವರ್ಷಗಳಿಂದೆ ಗ್ರೀಕರ ಒಂದು ಪ್ರತಿಪನ್ನಲಿಗೆ ಒಬ್ಬ ರಾಜ ಇದ್ದ. 3000 ಒಂದು ವರ್ಷಗಳ ಹಿಂದೆ ಗ್ರೀಕಿನ ಪ್ರತಿ ಪಂಗಡಕ್ಕೆ ಒಬ್ಬ ರಾಜ ಇದ್ದ. ಅವರಿಗೆ ಹಿರಿಯರ ಸಲಹಾ ಸಮಿತಿಯು ಇರುತ್ತಿತ್ತು. ಇಡೀ ಇದಕ್ಕೆ ಒಬ್ಬ ಸಲಹಾ ಸಮಿತಿ ಅನ್ನೋದಿರುತ್ತಿತ್ತು ಅನ್ನೋದಿದೆ ಹೇಳಿದೆ. ಹೀಗೆ ಕೈಗಾರಿಕೆ ಮತ್ತು ವ್ಯಾಪಾರದ ಉದ್ದೇಶದಂತೆ ಪ್ರತಿಯೊಂದು ಆ ಒಂದು ಗ್ರೀಕ್ ನಾಡಿನಲ್ಲಿ ಕೈಗಾರಿಕೆ ಮತ್ತು ವ್ಯಾಪಾರ ಅನ್ನೋದು ಹೆಚ್ಚಾಗುತ್ತೆ. ಈ ಒಂದು ಪಂಗಡಗಳು ನಡೆಸಿರುವಂತಹ ಗ್ರಾಮಗಳಾಗ್ತವೆ, ಗ್ರಾಮಗಳು ನಿಧಾನವಾಗಿ ವಿಸ್ತಾರವಾಗ್ತಾ ಎಂದು ಪಟ್ಟಣವಾಗಿ ಮಾರ್ಪಟ್ಟು ನಂತರ ಪಟ್ಟಣಗಳು ವಿಸ್ತಾರವಾಗ್ತಾ ಹೋಗ್ತಾ ನಗರಗಳಾಗಿ ಇಲ್ಲಿ ವಿಕಾಸವನ್ನು ಹೊಂದಿದವು. ನೋಡಿ, ಗ್ರಾಮ ಇದ್ದದ್ದು ಪಟ್ಟಣ ಆಗ್ತದೆ, ಪಟ್ಟಣ ಇದ್ದದ್ದು ನಗರವಾಗಿ ಇದ್ದದೆ. ಇಲ್ಲಿ ಗ್ರೀಕರ ಒಂದು ನಗರ ರಾಜ್ಯಗಳು ಅಂತ ನಮಗೆ ಹೇಳುತ್ತಿದೆ. ಇವತ್ತು ಮುಂದೆ ಇವುಗಳೇ ನಗರ ರಾಜ್ಯಗಳೆನಿಸಿದವು ಅನ್ನೋದಾಗಿದೆ. ಅಂದರೆ ಈ ಒಂದು ಗ್ರೀಕ್ ನಗರ ರಾಜ್ಯಗಳ ಗ್ರೀಕ್ ಭಾಷೆಯಲ್ಲಿ ಇಲ್ಲಿ ಪೋಲಿಸ್ ಎನ್ನುವಂತಹ ಒಂದು ಪದದಿಂದ ಕರೀತಾ ಇದೆ. ಗ್ರೀಕರ ನಗರ ರಾಜ್ಯದಲ್ಲಿ ಈ ಒಂದು ಪೋಲಿಸ್ ಎನ್ನುವಂತಹ ಭಾಷೆಯಿಂದ ಕರೀತಾ ಇದ್ದರು. ಹೀಗೆ ಗ್ರೀಕರು ತಮ್ಮ ತಮ್ಮ ನಗರ ರಾಜ್ಯಗಳಿಗೆ ಇಷ್ಟರಾಗಿದ್ದಂತೆಯನ್ನ ತಮ್ಮ ದೇಶಗಳ ಅಂದ್ರೆ ಇಡೀ ಅವರ ದೇಶಕ್ಕೆ ನಿಷ್ಠೆಯನ್ನು ಕೊಡದೆ ತಮ್ಮ ರಾಜ್ಯಗಳಿಗೆ ಮಾತ್ರ ಅವರು ಒತ್ತನ್ನು ಕೊಡುವುದರ ಮುಖಾಂತರ ನಗರ ರಾಜ್ಯವನ್ನು ಹೆಚ್ಚು ಅವರು ಗಮನವನ್ನು ಕೇಂದ್ರೀಕರಿಸಿ ಆಡಳಿತವನ್ನು ಮಾಡ್ತಾ ಇದ್ರು ಅನ್ನೋದಂತೆ ನೋಡಬೇಕಾಗಿದೆ. ಹೀಗೆ ಪ್ರತಿಯೊಂದು ರಾಜ್ಯಗಳು ತನ್ನದೇ ಆದಂತಹ ಸೇನೆ ಆಡಳಿತ ನಗರದ ಮೊದಲಾದವುಗಳನ್ನು ಅಂದ್ರೆ ಆ ನಗರ ರಾಜ್ಯಗಳನ್ನ ಒಂದು ಅಭಿವೃದ್ಧಿಪಡಿಸಲು ಮತ್ತು ರಕ್ಷಣೆಯನ್ನು ಕೊಡುವಂತಹ ನಿಟ್ಟಿನೊಳಗ ಅವರದೇ ಆದಂತಹ ನಗರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಅದರದೇ ಆದಂತಹ ಒಂದು ಸೈನಿಕ ಬಲವನ್ನು ಹೊಂದಿತ್ತು, ಆಡಳಿತ ವ್ಯವಸ್ಥೆ ಕಂಡು ಬರ್ತಾ ಇತ್ತು, ನಗರ ದೇವತೆ ಹೀಗೆ ಮೊದಲಾದ ಅಂಶಗಳನ್ನು ಅಲ್ಲಿ ಒಳಗೊಂಡಿತ್ತು ಆ ನಗರಗಳು ಅನ್ನೋದನ್ನೇ ನೋಡಬೇಕಾಗಿದೆ. ಹೀಗೆ ಗ್ರೀಕ್ ನಗರ ರಾಜ್ಯಗಳು ಪ್ರತ್ಯೇಕ ನಗರತೆಯನ್ನು ಕಾಪಾಡಿಕೊಂಡಿದ್ದರೂ ಸಹ ಸಾಂಸ್ಕೃತಿಕವಾಗಿ ಹೊಂದಿದ್ದವು. ಅಂದ್ರೆ ಈ ಗ್ರೀಕ್ ಬೇರೆ ಬೇರೆ ನಗರಗಳನ್ನು ಹೊಂದಿದ್ದರೂ ಸಹ ಇಡೀ ಸಾಂಸ್ಕೃತಿಕವಾಗಿ ಒಂದಾದಂತಹ ಒಂದು ವಿಷಯವನ್ನು ನಮಗೆ ಗಮನಿಸಬೇಕಾಗಿದೆ. ಸಾಂಸ್ಕೃತಿಕ ಏಕತೆಯನ್ನ ಹೊಂದಿರುವಂಥದ್ದು ಈ ಗ್ರೀಕ್ ಭಾಷೆ. ಉಮರ್ನ ನೋಡಿ, ಉಮರ್ ಅನ್ನುವಂತಹವನು ಇವನು ಅಂಧಕಾರ ಕವಿ. ಈ ಉಮರ್ ಮಹಾ ಕಾವ್ಯಗಳು, ಒಲಿಂಪಿಕ್ ಕ್ರೀಡೆಗಳು, ಗ್ರೀಕ್ ದೇವತೆಗಳು ಇವುಗಳನ್ನು ಒಗ್ಗೂಡಿಸುವುದೇ ಯಶಸ್ವಿಯಾಗಿದೆ. ಅಂದ್ರೆ ಗ್ರೀಕ್ ಭಾಷೆ ಎಲ್ಲವುಗಳನ್ನು ಒಳಗೊಂಡಿರುವಂತಹ ಉಮರ್ನ ಮಹಾಕಾವ್ಯಗಳು, ಒಲಿಂಪಿಕ್ ಕ್ರೀಡೆಗಳು, ಗ್ರೀಕ್ ದೇವತೆಗಳು ಇವುಗಳನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾಗಿರುವಂತಹ ನೋಡಬೇಕಾಗಿದೆ ಎನ್ನುವಂಥದ್ದು. ನಂತರ ಈ ಒಂದು ಗ್ರೀಕ್ ನಗರ ರಾಜ್ಯಗಳಲ್ಲಿ ಅಥೆನ್ಸ್ ಮತ್ತು ಸ್ಪಾರ್ಟಾ ಅತ್ಯಂತ ಒಂದು ತನ್ನದೇ ಆದಂತಹ ಪ್ರಮುಖವಾಗಿರುವಂಥದ್ದು. ಇಲ್ಲಿ ಅಥೆನ್ಸ್ ಮತ್ತು ಸ್ಪಾರ್ಟಾ ಅತ್ಯಂತ ಪ್ರಮುಖವಾದಂತಹ ನಗರ ರಾಜ್ಯಗಳು. ಹಾಗಾದರೆ ಈ ಒಂದು ಅಥೆನ್ಸ್ ಮತ್ತು ಸ್ಪಾರ್ಟಾಗಳ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಅಥೆನ್ಸ್ ನಗರ, ಅಥೆನ್ಸ್ ಮತ್ತು ಸ್ಪಾರ್ಟಾ. ಈ ಅಥೆನ್ಸ್ ಮತ್ತು ಗ್ರೀಕರ ನಗರಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ನಗರಗಳಲ್ಲಿ ಅಥೆನ್ಸ್ ಮತ್ತು ಸ್ಪಾರ್ಟಾ ಅನ್ನುವಂತಹ ನಗರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಒಂದು ಅಥೆನ್ಸ್ ಅಂದ್ರೆ ಎಲ್ಲಿದೆ, ಈ ಒಂದು ಅಥೆನ್ಸ್ ನಗರ ರಾಜ್ಯ ಅಲ್ಲಿ ಏನು ಪ್ರಮುಖವಾದಂತಹ ಅಂಶಗಳು ನಮ್ಮ ಕಂಡು ಬರ್ತದವು ಅನ್ನುವಂಥದ್ದು ನಾವು ಇಲ್ಲಿ ನೋಡುವುದಾದರೆ, ಈ ಅಥೆನ್ಸ್ ಇದು ಅಟ್ಟಿಕಾ ರಾಜ್ಯದ ರಾಜಧಾನಿಯಾಗಿ ಹೊರಹೊಮ್ಮುತ್ತದೆ. ಅಥೆನ್ಸ್ ಇದು ಅಟ್ಟಿಕಾ ರಾಜ್ಯದ ರಾಜಧಾನಿಯಾಗಿ ಕಂಡುಬರುತ್ತದೆ. ಇದು ಗ್ರೀಕ್ನಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ ಆದರ್ಶ ರಾಜ್ಯವಾಗಿತ್ತು. ಇವತ್ತು ಪ್ರಜಾಪ್ರಭುತ್ವ ಡೆಮಾಕ್ರಸಿ ಒಂದು ಒಂದು ಅರ್ಬನ್ ಸ್ಟೇಟ್ ಆಗಿ ನೋಡಿ. ಡೆಮಾಕ್ರಸಿ ಪ್ರಜಾಪ್ರಭುತ್ವ ಅಂದ್ರೆ ಏನು, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಒಂದು ಸರ್ಕಾರ. ಏನು ಅಬ್ರಾಹಿಂ ಅಮೆರಿಕದ ಒಂದು ಮಾಜಿ ಅಧ್ಯಕ್ಷರು ಅಬ್ರಾಹಿಂ ಲಿಂಕನ್ ಅವರು ಹೇಳ್ತಾರೆ ಅಂತಂದ್ರೆ, ಪ್ರಜೆಗಳಿಂದ ಪ್ರಜೆಗಳಿಗೆ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಹೇಳಿದ್ರು. ಅಂತಹ ಪ್ರಜಾಪ್ರಭುತ್ವ ಸರ್ಕಾರ ಜನರಿಗೋಸ್ಕರ ರಚನೆ ಆದಂತಹ ಸರ್ಕಾರ ಈ ಒಂದು ಅಥೆನ್ಸ್ ನಗರದಲ್ಲಿ ಇಲ್ಲಿ ಕಂಡು ಬರ್ತಾ ಇದೆ. ಹೀಗೆ ಒಂದು ಆದರ್ಶ ನಗರ ರಾಜ್ಯವಾಗಿ ಅದು ಹೊರಹೊಮ್ಮುತ್ತದೆ. ಮತ್ತು ಈ ಒಂದು ಮೊದಲ ರಾಜ್ಯ ಪ್ರಭುತ್ವದ ನಂತರ ಶ್ರೀಮಂತ ರಾಜ್ಯ ಪ್ರಭುತ್ವ ಇಲ್ಲಿ ಹೆಚ್ಚಾಗಿ ಬರುವಂತಹದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಅರ್ಕಾನ್ ಎಂಬ ಆಡಳಿತಗಾರನು
ಶ್ರೀಮಂತರನ್ನು ಚುನಾಯಿಸುತ್ತಿದ್ದರು. ಅಕ್ಕನ ಎಂಬ ರಾಜ ಏನು ಮಾಡಿದ್ರೆ ಆಡಳಿತಗಾರನ ನನ್ನ ಶ್ರೀಮಂತರು ಚುನಾಯಿಸಿದ್ರು. ಅವರನ್ನು ಅಕ್ಕನ ಎಂಬ ಆಡಳಿತಗಾರನ ಶ್ರೀಮಂತರು ಚುನಾವಣೆ ಮಾಡುವುದರ ಮುಖಾಂತರ ಅವರನ್ನು ಆಯ್ಕೆ ಮಾಡುವಂತಹ ಒಂದು ವ್ಯವಸ್ಥೆ ಇಲ್ಲಿ ಇತ್ತು. ಹೀಗೆ ಡ್ರಾಗೋ ಎಂಬ ಅಥೆನ್ಸ್ನಲ್ಲಿ ನಿರ್ಭಯ ಕಾನೂನುಗಳನ್ನು ಜಾರಿಗೆ ತರುವಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡ್ತಾರೆ. ಹೀಗೆ ಡ್ರಾಗೋ ಎಂಬ ಅಥೆನ್ಸ್ನಲ್ಲಿ ಒಂದು ಕೆಲವೊಂದು ಕಾಯ್ದೆ ಕಾನೂನುಗಳ ನಿರ್ಭಯ ಕಾನೂನುಗಳನ್ನ ಇಲ್ಲಿ ಜಾರಿಗೆ ತರುವಂತದ್ದನ್ನು ನಾವು ನೋಡಬಹುದು. ನಂತರ ಸೋಲಾರ್ ಎಂಬ ಈ ಒಂದು ಕಾನೂನುಗಳನ್ನ ಸುಧಾರಿಸಿ ಹೆಚ್ಚು ಜನಸ್ನೇಹಿಗೊಳಿಸ್ತಾನೆ. ಅಂದ್ರೆ ಕೆಲವೊಂದು ಜನರಿಗೆ ಒಂದು ತೀರಾ ಅನುಸರಿಸಲಿಕ್ಕೆ ಅನಾನುಕೂಲವಾಗುತ್ತದೆ ಅಥವಾ ತೀರಾ ಕಂಡೀಷನ್ ಇದ್ದಂತ ಅವುಗಳನ್ನ ಸಡಿಲಿಸಿ ಜನರ ಹಿತಕ್ಕೋಸ್ಕರ ಎಂದು ಕಾನೂನು ಸುಧಾರಿಸಿ ಅವುಗಳನ್ನು ಹೆಚ್ಚು ಜನ ಸ್ನೇಹಿಗೊಳಿಸಿಕೊಂಡು ಯಾರಂದ್ರೆ ಸೋಲಾರ್ ಎನ್ನುವುದು. ಹೀಗೆ ಸೋಲಾರ್ನ ನಂತರ ಬರುವಂತಹ ಅಥೆನ್ಸ್ನಲ್ಲಿ ಅರಾಜಕತೆ ಇದೇನಾಗ್ತದೆ ಅಂದ್ರೆ ವಾತಾವರಣ ನಿರ್ಮಾಣ ಆ ಅರಾಜಕತೆ ವಾತಾವರಣ ನಿರ್ಮಾಣವಾದ ನಂತರ ಮಧ್ಯಮ ವರ್ಗ ಮತ್ತು ಬಡ ರೈತರು ಸೇರಿ ಸರ್ವಾಧಿಕಾರಿಗಳನ್ನ ಪದಚ್ಯುತಗೊಳಿಸಿದ ಅಥೆನ್ಸ್ನಲ್ಲಿ ಮತ್ತೆ ಪ್ರಜಾಪತಿ ನೆಲೆಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ. ಈಗ ಅರಾಜಕತೆ ಆದ ನಂತರ ಎಲ್ಲರೂ ಸೇರಿಕೊಂಡು ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ತರುವಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ಜಾರಿ ಏನು ತರುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ. ನಂತರ ಈ ಒಂದು ಅಥೆನ್ಸ್ನಲ್ಲಿ ಪೆರಿಕ್ಲಿಸ್ ಕಾಲ ಅಲ್ಲಿ ನಂತರ ಆರಂಭವಾಗ್ತದೆ. ಈ ಪೆರಿಕ್ಲಿಸ್ ಇವರ ಕಾಲದ ಗ್ರೀಕರ ಸುವರ್ಣ ಯುಗ ಎಂದು ಕರೆದಿದೆ. ಪೆರಿಕ್ಲಿಸ್ ಕಾಲವನ್ನ ಗ್ರೀಕರ ಸುವರ್ಣ ಯುಗ ಅಂತ ಯಾಕೆ ಸುವರ್ಣ ಯುಗ ಅಂತ ಕರೆದಿದ್ದೀವಿ ಯಾಕೆ ಒಂದು ಸುವರ್ಣ ಯುಗ ಅಂದ್ರೆ ಪೆರಿಕ್ಲಿಸ್ನ ಕಾಲದಲ್ಲಿ ಕಲೆ ಸಾಹಿತ್ಯ ವಿಜ್ಞಾನ ತತ್ವಶಾಸ್ತ್ರ ಜ್ಞಾನ ಮುಂತಾದ ಕ್ಷೇತ್ರಗಳು ಏನಾಗ್ತದೆ ಅಂದ್ರೆ ಒಂದು ಪ್ರಗತಿ ಉತ್ತುಂಗ ಶಿಖರಕ್ಕೆ ಏರ್ತದೆ. ಕಲೆ ಸಾಹಿತ್ಯ ವಿಜ್ಞಾನ ಮತ್ತು ತತ್ವಜ್ಞಾನ ಕ್ಷೇತ್ರಗಳಲ್ಲಿ ಇವನ ಕಾಲದಲ್ಲಿ ಉತ್ತುಂಗ ಶಿಖರಕ್ಕೆ ಏರಿದ್ರೆ ಈ ಒಂದು ಪೆರಿಕ್ಲಿಸ್ನ ಕಾಲವನ್ನ ಸುವರ್ಣ ಯುಗ ಅಂತ ನಮಗೆ ಕರೆಯಲಾಗ್ತದೆ. ಆದ್ದರಿಂದ ಅಥೆನ್ಸ್ ಅನ್ನು ಎಲ್ಲ ಶಾಲೆ ಇದನ್ನು ಸಹ ಪೆರಿಕ್ಲಿಸ್ನ ಕರೆದನು. ಆದರೆ ಹೀಗೆ ಸಾಕ್ರಟೀಸ್ ಪ್ಲೇಟೋ ಅರಿಸ್ಟಾಟಲ್ ಮೊದಲಾದವರು ಅಥೆನ್ಸ್ಗೆ ಸೇರಿದ್ರು. ನೋಡಿ ಅಂತ ಮಹಾ ಪ್ರಮುಖವಾದಂತಹ ತತ್ವಜ್ಞಾನಿಗಳು ಇವತ್ತು ಅಥೆನ್ಸ್ ನಗರದಲ್ಲಿ ಕಂಡು ಬಂದಂತವರು. ಸಾಕ್ರಟೀಸ್ ಪ್ಲೇಟೋ ಅರಿಸ್ಟಾಟಲ್ನಂತಹ ಪ್ರಮುಖವಾದಂತಹ ವ್ಯಕ್ತಿಗಳು ಈ ಒಂದು ಯುಗದಲ್ಲಿ ಕಂಡು ಬರ್ತದೆ. ಹೀಗೆ ನಂತರ ಬರುವಂತದ್ದು ಯಾವುದಂದ್ರೆ ಗ್ರೀಕರ ಪ್ರಮುಖ ನಗರ ರಾಜ್ಯಗಳಲ್ಲಿ ಪ್ರಮುಖವಾದದ್ದು ಯಾವುದು ಎರಡನೇದು ಸ್ಪಾರ್ಟಾ. ಅಥೆನ್ಸ್ ಮತ್ತು ಸ್ಪಾರ್ಟಾ ನೋಡಿ ಸ್ಪಾರ್ಟಾ ಇಲ್ಲಿ ಕಂಡುಬರುವಂಥದ್ದು. ನಂತರ ಈ ಒಂದು ಸ್ಪಾರ್ಟಾ ನೋಡಿ ಈ ಒಂದು ಸ್ಪಾರ್ಟಾ ಈ ಒಂದು ಭಾಗದಲ್ಲಿ ಈ ಒಂದು ಸ್ಪಾರ್ಟಾ ಅನ್ನುವಂತಹ ಒಂದು ನಗರವು ಡೇರಿಯನ್ ಪಂಗಡದ ನಂತರದಲ್ಲಿ ಬಂದಂತು. ಹೀಗೆ ಈ ಒಂದು ಡೇರಿಯನ್ ಪಂಗಡದ ನಗರದ ಸ್ಪಾರ್ಟಾ ಗ್ರೀಕ್ ಸೈನಿಕರ ಒಂದು ಬಾಲಕನಿಗೆ ಸೇರುವುದು ಬಾಲಕನಿಗೆ ಸೇರುವುದು. ಈ ಒಂದು ಡೆರಿಯನ್ ಪಂಗಡದ ನಗರ ರಾಜ್ಯವಾದ ಸ್ಪಾರ್ಟಾವು ಗ್ರೀಕ್ ಸೈನಿಕ ರಾಜ್ಯವಾಗಿದ್ದಿತ್ತು. ಯಾಕೆ ಗ್ರೀಕ್ ಒಂದು ಸೈನಿಕ ರಾಜ್ಯ ಆಗಿತ್ತಂದ್ರೆ ಪ್ರತಿಯೊಂದು ಕುಟುಂಬದಲ್ಲಿ ಹುಟ್ಟಿದಂತ 7 ವರ್ಷದಿಂದ ಮಗು ಅಲ್ಲಿ ತುಂಬಿದ ಕೂಡಲೇ ಅದೇ ಸರ್ಕಾರ ನನ್ನ ಕುಟುಂಬದಿಂದ ಅವನನ್ನ ಏನ್ ಬೇರ್ಪಡಿಸಿ ಕಠಿಣವಾದಂತಹ ಸೈನಿಕ ತರಬೇತಿಯನ್ನು ಕೊಡಿಸಿ ಅವನಿಗೆ ತರಬೇತಿ ನೀಡುವಂತಹ ಒಂದು ಕೆಲಸವನ್ನು ಹುಟ್ಟಿದ 7 ವರ್ಷದಿಂದ ಕುಟುಂಬದಿಂದ ಆ ಮಗುವನ್ನ ಬೇರ್ಪಡಿಸಿ ಅವರಿಗೆ ಸರ್ಕಾರ ಏನ್ ಮಾಡ್ತಂದ್ರೆ ಒಂದು ಸೈನಿಕ ತರಬೇತಿಯನ್ನು ಕೊಡ್ತಾ ಇತ್ತು. ಅದು ಎಂತದ್ದು ಕಠಿಣವಾದಂತಹ ಸೈನಿಕ ತರಬೇತಿಯನ್ನು ನೀಡ್ತಾ ಇತ್ತು. ನಂತರ 12 ವರ್ಷ ತುಂಬಿದ ಮೇಲೆ ಅವನ್ ಏನಾಗ್ತಿತ್ತು ಅಂತಂದ್ರೆ ಆ 12 ವರ್ಷ ತುಂಬಿದ ನಂತರ ತರಬೇತಿ ನಂತರ ಸೈನ್ಯಕ್ಕೆ ಅವನನ್ನ ಸೇರಿಸ್ಕೊಂಡು. ನೋಡಿ ಎಂತ ಅದ್ಭುತ, ಈ 7 ವರ್ಷದ ಮಗುವನ್ನೇ ಕಠಿಣವಾದಂತಹ ಸೈನಿಕ ತರಬೇತಿಯನ್ನು ಕಳಿಸಿ ಅವನಿಗೆ ಸೈನ್ಯಕ್ಕೆ ಸೇರ ಅಂದ್ರೆ ಇದರ ಅರ್ಥ ಏನಂತಂದ್ರೆ ಆ ಸ್ಪಾರ್ಟಾ ಎನ್ನುವಂತ ನಗರ ಅಧಿಕವಾದಂತಹ ರಕ್ಷಣೆಗೆ ಹೆಚ್ಚು ಆದ್ಯತೆ ಕೊಡ್ತಾ ಇತ್ತು, ಸೈನಿಕರಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇತ್ತು ಅನ್ನುವಂಥದ್ದು ನಾವಿದೆ ಮಾಡ್ತಾಗ್ತದೆ. ಹೀಗೆ ಆ ಸೈನಿಕ ಅವರನ್ನ ಸೇರಿಸಿಕೊಳ್ತಾ ಇತ್ತು ಅನ್ನೋದು. ಈಗ ಬಲಿಷ್ಠವಾದಂತಹ ಒಂದು ಸೈನಿಕ ಶಕ್ತಿಯನ್ನು ಸ್ಪಾರ್ಟಾ ರಾಜ್ಯ ಹೊಂದಿತ್ತು. ಮತ್ತೆ 7ನೇ ಕ್ಲಾಸ್ ಒಳ್ಳೆ ವಸ್ತಿನ ತೀರ್ಕೊಂಡು ಕಠಿಣವಾದ
ಸೈನಿಕ ತರಬೇತಿ ನೀಡಿ 12 ವರ್ಷ ನಂತರ ನಮ್ಮ ಸೈನಿಕ ಸೇರಿಸಿಕೊಂಡ್ರೆ ಇದೆಲ್ಲ ಇಡೀ ಒಂದು ಸ್ಪಾರ್ಟನ್ನರ ಒಂದು ವ್ಯವಸ್ಥಿತವಾದಂತಹ ಸೈನಿಕ ಶಕ್ತಿಯನ್ನು ಹೊಂದಿತ್ತು ಅನ್ನೋದನ್ನು ನಮಗೆ ಗೊತ್ತಾಗ್ತಾ ಇದೆ. ಈ ಒಂದು ಸೈನಿಕರ ಒಂದು ವ್ಯವಸ್ಥೆ ಅಂದ್ರೆ ರಕ್ಷಣೆಗೋಸ್ಕರ ಯಾವ ತರಹದಂತಹ ಗೋಡೆಗಳ ನಿರ್ಮಾಣವನ್ನು ಅವರು ಮಾಡಿಕೊಳ್ತಾ ಇದ್ದರು ಅನ್ನೋದನ್ನು ಗೊತ್ತಾಗ್ತದೆ. ನಂತರ ಪರ್ಷಿಯಾದ ಸಾಮ್ರಾಟ ಡೇರಿಯಸ್ ಗ್ರೀಕರ ಮೇಲೆ ದಾಳಿ ಮಾಡಿದಾಗ ಅಥೆನ್ಸ್ ಮತ್ತು ಸ್ಪಾರ್ಟಾಗಳ ರಾಜರು ಒಗ್ಗೂಡಿ ಪರ್ಷಿಯಾವನ್ನು ನೆತರಾಂಕದಲ್ಲಿ ಮಣಿಸಿದವು. ಅಂದ್ರೆ ಈ ಪರ್ಷಿಯಾದ ಸಾಮ್ರಾಟ ಡೇರಿಯನ್ ಗ್ರೀಕ್ ನಗರಗಳ ಮೇಲೆ ದಾಳಿ ಮಾಡಿದಾಗ ಅದೇ ಅಥೆನ್ಸ್ ಮತ್ತು ಸ್ಪಾರ್ಟಾ ನಗರ ರಾಜ್ಯಗಳು ಒಗ್ಗೂಡಿಸಿ ಅಲ್ಲಿ ಪರ್ಷಿಯನ್ ಮೆರಥಾನ್ ಕದನದಲ್ಲಿ ಮಣಿಸುವಂತಹ ವ್ಯವಸ್ಥೆ. ಯಾಕೆಂದರೆ ಸ್ಪಾರ್ಟಾದಲ್ಲಿ ತುಂಬಾ ಸೈನಿಕ ಹೆಸರವಾಸಿಯಾಗಿತ್ತು. ಹಾಗಾಗಿ ಆ ಅಥೆನ್ಸ್ ಮತ್ತು ಸ್ಪಾರ್ಟಾ ಎರಡು ರಾಜ್ಯ ನಗರಾಜ್ಯ ಸೇರಿಕೊಂಡು ಅದನ್ನು ಸೋಲಿಸುವಂತಹ ವ್ಯವಸ್ಥೆಯನ್ನ ಮಾಡಬಹುದು. ಈ ಮುಂದೆ ಅಥೆನ್ಸ್ ರಾಜ್ಯವು ಕಾನ್ಫೆಡರಸಿ ಆಫ್ ದಿಲಸ್ ಎಂಬ ನಗರ ರಾಜ್ಯಗಳ ಒಕ್ಕೂಟವನ್ನು ಸಂಘಟಿಸಿ ಸಾಮ್ರಾಜ್ಯದ ರೂಪವನ್ನ ಪಡಿತಾ ಇದೆ. ಹೀಗೆ ಇದರಿಂದಾಗಿ ಅಥೆನ್ಸ್ ಮತ್ತು ಸ್ಪಾರ್ಟಾಗಳ ನಡುವೆ ವೈರತ್ವ ಇಲ್ಲಿ ಬೆಳವಣಿಗೆ ಆಗ್ತದೆ. ಅಂದ್ರೆ ಅಥೆನ್ಸ್ ರಾಜ್ಯ ಏನ್ ಮಾಡ್ತಾರೆ, ಕಾನ್ಫೆಡರಸಿ ಎಂಬ ದಿಲಸ್ ಎಂಬ ನಗರ ರಾಜ್ಯಗಳನ್ನು ಒಕ್ಕೂಟ ಮಾಡಿ ಸಂಘಟಿಸ್ತಾ ಇದೆ. ಅದ್ರ ಮೇಲೆ ಶಿಫ್ಟ್ ಆಗ್ತದೆ ಯಾವುದು ಸ್ಪಾರ್ಟಾ. ಈಗ ಅಥೆನ್ಸ್ ಮತ್ತು ಸ್ಪಾರ್ಟಾ ನಡುವೆ ವೈರತ್ವ ಇಲ್ಲಿ ಬೆಳೀತಾ ಇದೆ. ಇದರ ಪರಿಣಾಮ ಎರಡು ರಾಜ್ಯಗಳ ನಡುವೆ ಒಂದು ಪೆಲೋಪೊನಿಸಿಯನ್ ಎಂಬ ಯುದ್ಧಗಳಲ್ಲಿ ಪೆಲೋಪೊನಿಸಿಯನ್ ಯಾವುದೇ ಎರಡು ರಾಷ್ಟ್ರಗಳ ನಡುವೆ ಅಥೆನ್ಸ್ ಮತ್ತು ಸ್ಪಾರ್ಟಾಗಳ ನಡುವೆ ಪೆಲೋಪೊನಿಸಿಯನ್ ಯುದ್ಧಗಳಿಗೆ ಜನ ಅಂತಿಮವಾಗಿ ಇಲ್ಲಿ ಅಥೆನ್ಸ್ ಸೋತದೆ. ಇವೆರಡು ಮತ್ತು ಅಥೆನ್ಸ್ ಮತ್ತು ಸ್ಪಾರ್ಟಾದ ನಡುವೆ ಒಂದು ಯುದ್ಧ ಆಗ್ತಾ ಇದೆ. ಆ ಯುದ್ಧದಲ್ಲಿ ಕೊನೆಗೆ ಅಂತಿಮವಾಗಿ ಏನಾಗ್ತದೆ, ಅಥೆನ್ಸ್ ಸೋತ ಸ್ಪಾರ್ಟಾದ ಅಧೀನ ರಾಜ್ಯವಾಗ್ತದೆ. ಯಾಕೆ ಅಲ್ಲಿ ಸ್ಪಾರ್ಟಾ ಒಂದು ನಗರ ರಾಜ್ಯ ಅಧಿಕವಾದಂತಹ ಒಂದು ವ್ಯವಸ್ಥಿತವಾದಂತಹ ಸೈನಿಕ ವ್ಯವಸ್ಥೆಯನ್ನು ಹೊಂದಿರುತ್ತೆ, ಸೈನಿಕ ಶಕ್ತಿಯಲ್ಲಿ ಹೆಚ್ಚಾಗಿರುವುದರಿಂದ ಅಥೆನ್ಸ್ ನಗರ ರಾಜ್ಯ ಏನಾಗ್ತದೆ, ಆ ಒಂದು ಸ್ಪಾರ್ಟಾ ಜೊತೆ ಯುದ್ಧವನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಅದು ಸೋಲನ್ನ ಅನುಭವಿಸ್ತಾ ಇದೆ. ಸೋಲನ್ನು ಅನುಭವಿಸಿದ ನಂತರ ಅದರ ಅಧೀನ ರಾಜ್ಯವಾಗಿ ಇದು ಹೊರಹೋಗುತ್ತದೆ, ಯಾವುದು ಅಥೆನ್ಸ್. ಹೀಗೆ ಸ್ಪಾರ್ಟಾ ವಿರುದ್ಧ ಅಥೆನ್ಸ್ ಸೈನಿಕವಾಗಿ ಇಲ್ಲಿ ಸೋಲ್ತಾ ಇದೆ. ಆದರೆ ಸಾಂಸ್ಕೃತಿಕವಾಗಿ ಪ್ರಗತಿಯನ್ನು ಸಾಧಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಕ್ರಿಸ್ತಪೂರ್ವ 5ನೇ ಶತಮಾನದ ವೇಳೆಗೆ ಪರ್ಷಿಯನ್ನರ ಆಕ್ರಮಣ ಸ್ಪಾರ್ಟಾ ಮತ್ತು ಅಥೆನ್ಸ್ಗಳ ನಡುವೆ ಸಂಘರ್ಷದಿಂದ ಗ್ರೀಕ್ ನಾಗರಿಕತೆ ಏನಾಗುತ್ತದೆ ಕಂಡುಬಂತು. ಮತ್ತೆ ಅವು ಎರಡೂ ರಾಜ್ಯಗಳ ಏನಾಗ್ತಂದ್ರೆ ತನ್ನ ಒಂದು ಸಂಘರ್ಷದಿಂದಾಗಿ ತನ್ನ ಗ್ರೀಕ್ ನಾಗರಿಕತೆ ಏನಾಗ್ತದೆ ಅಂದ್ರೆ ತನ್ನ ಪ್ರಾಮುಖ್ಯತೆಯನ್ನ ಕಳೆದುಕೊಳ್ತದೆ. ನಂತರ ಈ ಒಂದು ನಗರ ರಾಜ್ಯಗಳ ಒಂದು ಧರ್ಮದ ಬಗ್ಗೆ ನಾವು ನೋಡಿದಾಗ ರಿಲಿಜಿಯಸ್ ಬಂದ ನಂತರ ಗ್ರೀಕರ ಒಂದು ದೇವರುಗಳು ಮಾನವನಂತ ಆಶಯ ಆಕಾಂಕ್ಷೆ ಉಳ್ಳವರು. ನೋಡಿ ಅವರು ಧಾರ್ಮಿಕ ಧರ್ಮದ ಹೇಗಿತ್ತು ಅಂತಂದ್ರೆ ಅವರು ದೇವರನ್ನು ಯಾವ ತರ ನೋಡ್ತಾ ಇದ್ರೆ ಗ್ರೀಕರ ದೇವರುಗಳು ಸಹ ಮಾನವರಂತೆ ಆಶಯ ಆಕಾಂಕ್ಷೆಗಳನ್ನು ಹೊಂದಿದ್ರು ಅನ್ನುವಂತ ನಂಬಿಕೆ ಅವರಿಗೆ ಇತ್ತು. ನಂತರ ಈ ದೇವತೆಗಳು ಒಲಂಪಸ್ ಪರ್ವತದ ಒಂದು ಮೇಲೆ ವಾಸವಾಗಿದ್ದರು ಎಂದು ಗ್ರೀಕರು ನಂಬಿಕೆ. ಅವರು ಆ ದೇವತೆಗಳು ನಾವೆಲ್ಲ ಸ್ವರ್ಗದ ದೇವರು ಅದನ್ನು ನಾವೆಲ್ಲ ನಂಬಿದ್ರೆ ಗ್ರೀಕರು ಒಲಂಪಸ್ ಎನ್ನುವಂತಹ ಪರ್ವತದ ಮೇಲೆ ಇಲ್ಲಿ ಆ ದೇವರನ್ನು ನೆನೆಸಿದ್ದಾನೆ ವಾಸವಾಗಿದ್ದಾನೆ ಅಂತ ಅವರು ನೋಡಿದ್ರು. ಈ ಒಂದು ಒಲಂಪಸ್ ಪರ್ವತದ ಮೇಲೆ ಗ್ರೀಕ ದೇವತೆಗಳು ವಾಸವಾಗಿದ್ದಾರೆ ನಂಬಿಕೆ. ನಂತರ ಇವರ ಪ್ರಮುಖ ದೇವರು ಜೂಸ್ ಎನ್ನುವಂತಹ ಇವರ ಪ್ರಮುಖ ದೇವರಾಗಿರುವುದು ಜೂಸ್ ಇವರ ಒಂದು ಪ್ರಮುಖ ದೇವರು. ಈ ಜೂಸ್ ಇವರ ದೇವತೆಗಳ ಪತ್ನಿ ಅಂದ್ರೆ ಹೀರಾ, ಜೂಸರ್ ಇವನ ಪತ್ನಿ ಹೀರಾ ಎನ್ನುವಂಥವಳು ಹೀರಾ. ನಂತರ ಇವರಲ್ಲದೆ ಅಪಾಲೋ ಹೌದ ಅಪಾಲೋ ಅಪೋಡೈಟ್ ಹರಿಸ್ ಅಥೇನ ಮೊದಲಾದ ದೇವತೆಗಳನ್ನು ಪೂಜಿಸಿದ್ರು. ಅಪೋಲೋ ಅಪರ್ಡೈಟ್ ಅಥೇನ ಹೀಗೆ ಮೊದಲಾದ ದೇವತೆಗಳನ್ನು ಪೂಜಿಸಿದ್ರು.
ಗುಲಾಬಿಯಾದ ಜ್ಯೂಸನ ದೇವಾಲಯ ಇದೆ. ಗುಲಾಬಿ ಅಂದರೆ ಈ ಒಂದು ಜ್ಯೂಸ್ ನ ದೇವಾಲಯ ಇದೆ. ಇಲ್ಲಿ ನಡೆದ ಪ್ರಾಚೀನವಾದ ಕ್ರೀಡೆಗಳು ಗ್ರೀಕರ ಎಲ್ಲಾ ನಗರ ರಾಜ್ಯಗಳು ಇಲ್ಲಿ ಪಾಲ್ಗೊಳ್ತಿದ್ವು. ಅಂದ್ರೆ ಅಲ್ಲಿ ಒಲಿಂಪಿಕ್ಸ್ ಆಟಗಳನ್ನ ಗ್ರೀಕರಲ್ಲಿ ಪ್ರಾರಂಭವಾಯಿತು ಅನ್ನೋದನ್ನೇ ಗೊತ್ತಾಗ್ತದೆ. ನಂತರ ಇವರ ಕಾಲದಲ್ಲಿ ಗ್ರೀಕರ ಕಾಲದಲ್ಲಿದ್ದಂತಹ ಏನು ನಾಗರಿಕರನ್ನು ಶಿಕ್ಷಣ ಮತ್ತು ಸಾಹಿತ್ಯದ ಬೆಳವಣಿಗೆ ಹೇಗಿತ್ತು, ಅಲ್ಲಿ ಆ ಒಂದು ಶಿಕ್ಷಣಕ್ಕೆ ಯಾವ ಥರ ಆದ್ಯತೆ ಕೊಟ್ಟಿದ್ರು ಅನ್ನೋದನ್ನ ನೋಡಿದಾಗ ಇವರು ಕಂಡುಬಂದ ಇವರ ಕಾಲದಲ್ಲಿ ಗ್ರೀಕರ ಕಾಲದಲ್ಲಿ ಪ್ರಮುಖ ತತ್ವಜ್ಞಾನಿಗಳನ್ನು ನಾವು ನೋಡಿದಾಗ ಇವರ ತತ್ವ ಸಾಕ್ರೆಟಿಸ್, ಅವನ ಶಿಷ್ಯ ಪ್ಲೇಟೋ, ಅವನ ಶಿಷ್ಯ ಅರಿಸ್ಟಾಟಲ್. ನೋಡಿ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಅಂತ ಮಹಾನ್ ತತ್ವಜ್ಞಾನಿಗಳು ಈ ಗ್ರೀಕರ ನಾಗರಿಕತೆ ಕಂಡುಬಂದದ್ದು. ಇವರ ಶಿಷ್ಯ ಮೆಸಿಡೋನಿಯಾದ ರಾಜನಾದಂತ ಅಲೆಕ್ಸಾಂಡರ್ ಮಹಾಶಯ. ಇದೊಂದು ಶ್ರೇಷ್ಠ ಗುರು ಪರಂಪರೆಯಾಗಿತ್ತು ಈ ಒಂದು ಗ್ರೀಕ್ ನಾಗರಿಕತೆಯಲ್ಲಿ, ಒಂದು ಗುರು ಪರಂಪರೆಯಾದಂತಹ ನಾಗರಿಕತೆ ಇಲ್ಲಿ ಕಂಡು ಬರ್ತಾ ಇದೆ. ನಂತರ ಇವರ ಕಾಲದಲ್ಲಿ ಇದ್ದಂತಹ ಹೋಮರ್, ನೋಡಿ ಹೋಮರ್ ಇವನ ಒಬ್ಬ ಅಂಧ ಕವಿ. ಈ ಹೋಮರ್ನ ಇಲಿಯಡ್ ಮತ್ತು ಒಡಿಸ್ಸಿ ಅನ್ನುವಂತಹ ಮಹಾಕಾವ್ಯಗಳನ್ನು ರಚಿಸಿದ ಅಂಧಕಾರ ಕಣ್ಣು ಕಾಣದೇ ಇದ್ರೂ ಸಹ ಅವನು ಈ ಒಂದು ಇಲಿಯಡ್ ಮತ್ತು ಒಡಿಸ್ಸಿ ಅನ್ನುವಂತಹ ನೋಡಿ ಅಂಧಕಾರ ಹೆಸರು ಏನು ರಚಿಸಿದ ಬೇರೆ ಎರಡು ತರಹದ ರಚಿಸಲು ಹೋಗ್ತಾನೆ. ಆದ್ರೆ ಅಷ್ಟು ಅಗಾಧ ಅಂಧನಿಗೂ ಸಹ ಒಂದು ಸಾಹಿತ್ಯದ ರುಚಿ ಅನ್ನುವಂಥದ್ದು ಇತ್ತು ಅನ್ನೋದಕ್ಕೆ ಗೊತ್ತಾಗ್ತಿದೆ. ಹೋಮರ್ನ ಅಂಧ ಕವಿಯಾದ ಇಲಿಯಡ್ ಮತ್ತು ಒಡಿಸ್ಸಿ ಮಹಾಕಾವ್ಯ ರಚಿಸಿದರು. ನಂತರ ಈ ಎರಡು ಮಹಾಕಾವ್ಯಗಳ ಗ್ರೀಕರ ಅಂದಿನ ಜೀವನ ವಿಧಾನ, ಸಾಮಾಜಿಕ ಧಾರ್ಮಿಕ ವ್ಯವಸ್ಥೆಗಳ ಬಗ್ಗೆ ಇವು ವಿವರಣೆಯನ್ನ ಕೊಡ್ತಾ ಇದ್ವು. ಈ ಹೋಮರ್ನ ಇಲಿಯಡ್ ಮತ್ತು ಒಡಿಸ್ಸಿ ಅವರು ಈ ಇಲಿಯಡ್ ಗ್ರೀಕರ ಟ್ರಾಯ್ನಗರದ ಮೇಲೆ ವಿಜಯ ಸಾಧಿಸುವ ತಿಳಿಸದೆ ಇಲಿಯಡ್ ಗ್ರೀಕರ ಟ್ರಾಯ್ನಗರದ ಮೇಲೆ ವಿಜಯವನ್ನು ಸಾಧಿಸಿದ್ರು ಅನ್ನುವಂಥದ್ದು ಈ ಹೋಮರ್ನ ಇಲಿಯಡ್ ಕೃತಿ ಮಹಾಕಾವ್ಯದಲ್ಲಿ ಗೊತ್ತಾಗ್ತಿದೆ. ಒಡಿಸ್ಸಿ ಎಂಬ ಕೃತಿ ಇದೆ ಗೊತ್ತಾಗ್ತಿದ್ರೆ ಒಡಿಸ್ಸಿಯು ಗ್ರೀಕರ ವೀರ ಒಡಿಸ್ಸಿಯನ್ನು ಟ್ರಾಯ್ನಿಂದ ಹಿಂತಿರುಗಿ ಬರುವಾಗ ಸಾಹಸ ಚಿತ್ರಣವನ್ನು ಇಲ್ಲಿ ನೋಡ್ತದೆ. ಹಿಂತಿರುಗಿ ಬರುವಂತಹ ಚಿತ್ರಣವನ್ನು ಈ ಒಡಿಸ್ಸಿ ಎನ್ನುವಂತಹ ಒಂದು ಕಾವ್ಯದಲ್ಲಿದೆ ಗೊತ್ತಾಗಿದೆ. ಅಂದ್ರೆ ಈ ಟ್ರಾಯ್ನಿಂದ ವಿಜಯವನ್ನು ಸಾಧಿಸಿ ಅಲ್ಲಿ ಹಿಂತಿರುಗಿ ಬರುವಂತಹ ಸಾಹಸ ಚಿತ್ರಣ ಈ ಒಂದು ಒಡಿಸ್ಸಿ ಎನ್ನುವಂಥ ಕೃತಿಯಲ್ಲಿ. ನಂತರ ಇವರ ಕಾಲದ ಮತ್ತೊಬ್ಬ ತತ್ವಜ್ಞಾನಿಗಳು ಪ್ರಮುಖ ಹೇರಡಸ್ ಮತ್ತು ಥಿಸಿಡೈಡಸ್, ಇವರು ಸಹ ಪ್ರಮುಖ ಇತಿಹಾಸಕಾರ. ಅವರು ತತ್ವಜ್ಞಾನಿಗಳು ಪದ ತತ್ವಜ್ಞಾನಿಗಳು ಕಂಡು ಬಂದ್ರೆ ಇವರು ಇತಿಹಾಸಕಾರರು. ಹೇರಡಸ್ ನಿಮ್ಗೆಲ್ಲ ಇತಿಹಾಸದ ಪಿತಾಮಹನ ಕಥೆ ಹೇರಡಸ್, ಹೀಗೆ ಈ ಹೇರಡಸ್ ಇತಿಹಾಸದ ಪಿತಾಮಹನ ಕಥೆಯಲ್ಲಿ ಥಿಸಿಡೈಡಸ್ ಇವರು ಭೂಗೋಳಶಾಸ್ತ್ರದ ಪಿತಾಮಹನ ಸಹ ಬರ್ತದರ. ಹೀಗೆ ಈ ಇಸ್ಕಿಲಾನ್ಸ್ ಮತ್ತೆ ಸೋಪಿಪಸ್ ಮತ್ತು ಯುರಿಪಿಡಸ್ ಪ್ರಮುಖ ನಾಟಕಕಾರರು ಅನ್ನುವುದು. ಹೀಗೆ ಸೋಪಿಪಸ್ ಜಗತ್ತಿನ ಸುಪ್ರಸಿದ್ಧ ನಾಟಕಗಳು ಒಂದಾದಂತಹ ಇಡಿಪಸ್ ಮತ್ತು ಅಂತಿಬನೆ ಸಹ ಇಲ್ಲಿ ಬರೆದಿದ್ದಾರೆ. ಇವರ ಕಾಲದಲ್ಲಿರುವಂತಹ ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಾಗ ಗ್ರೀಕರು ಲೈರಾ ಎಂಬ ತಂತಿ ವಾದ್ಯಗಳನ್ನು ಹಾಡುತ್ತಿದ್ದರು. ಲೈರಾ ಎನ್ನುವಂತಹ ಒಂದು ತಂತಿ ವಾದ್ಯದ ಜೊತೆ ಹಾಡುತ್ತಿರುವಂತಹ ನಮಗೆ ಗೊತ್ತಾಗ್ತದೆ. ಗ್ರೀಕರು ಸಂಗೀತ, ನಾಟಕ, ನೃತ್ಯ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಕಂಡಂತವರು. ಇವರು ಕಾಲದಲ್ಲಿ ವಾಸ್ತುಶಿಲ್ಪ, ಮೂರ್ತಿಶಿಲ್ಪ ಮತ್ತು ಚಿತ್ರ ಕಲೆಗಳಲ್ಲಿ ಸಹ ಅಪಾರವಾದಂತಹ ಸಾಧನೆಗೈದಂಥವರು. ಪೆರಿಕ್ಲಸ್ ಅನ್ನು ಅಥೆನ್ಸ್ ಅಥೇನ ದೇವಾಲಯ ಅಮೃತ ಶಿಲೆಗಳಲ್ಲಿ ಒಂದು ನಿರ್ಮಾಣ ಮಾಡಿದಂಥದ್ದು ಅನ್ನುವುದೇ. ಹೀಗೆ ಗ್ರೀಕರು ತಮ್ಮದೇವಾದಂತಹ ಕಲೆ ಮತ್ತು ವಾಸ್ತುಶಿಲ್ಪ ನೋಡಿದಾಗ ಇಲ್ಲಿ ಇನ್ನೊಂದು ಪ್ರಮುಖವಾದಂತಹ ಒಂದು ಚಿತ್ರಣ ಚಕ್ರ ಎಸೆಯುತ್ತಿರುವಂತಹ ಕ್ರೀಡಾಪಟು ಡಿಸ್ಕಸ್ ಬಾಲ್ ಡಿಸ್ಕಸ್ ಥ್ರೋ ಅಂತಲ್ಲ ಡಿಸ್ಕೋ ಬಾಲಸ್ ಎಂಬ ಅದ್ಭುತ ಶಿಲವನ್ನು ಮೈರಾನ್ ಎಂಬ ಮನೆಯನ್ನ ಇದು ಏನಂತ ಕಳೆದಿದ್ದಾರೆ ಅದನ್ನ ಕೆತ್ತನೆ ಮಾಡಿದ್ದಾರೆ. ನೋಡಿ ಇದು ಒಂದು ಡಿಸ್ಕಸ್ ಥ್ರೋ ಅನ್ನೋದು ಇದನ್ನ ಒಂದು ಅದ್ಭುತವಾದಂತಹ ಒಂದು ಶಿಲಾ ಹೌದಾ. ಇದು ಇದನ್ನ ಶಿಲ್ಪವನ್ನ ಮೈರಾನ್ ಎನ್ನುವಂತಹ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಇದನ್ನು ಕೆತ್ತನೆ ಮಾಡ್ತಾನೆ. ಗ್ರೀಕ್ ಶಿಲ್ಪಗಳು ಮಾನವ ದೇಹದ ರಚನೆಯನ್ನು ನೈಜವಾಗಿ ಚಿತ್ರಿಸುವುದಕ್ಕೆ ಉದಾಹರಣೆಯಾಗಿದೆ. ಗ್ರೀಕರು ಸಹ ಮಾನವನ ದೇಹವನ್ನು ನೈಜವಾಗಿ ಚಿತ್ರಿಸುವಂತಹ ಕಲೆ ನೈಪುಣ್ಯತೆಯನ್ನು ಅವರು ಬರೆದರು.
ಹೀಗೆ ಪಾಲಿಕ್ರಾಟಸ್ ಅಂದಿನ ಪ್ರಮುಖವಾದಂತಹ ಒಂದು ಚಿತ್ರಣವಾಗಿದೆ. ಮತ್ತೆ ವಿಜ್ಞಾನ ಗಣಿತಕ್ಕೆ ನಾವು ನೋಡಿದಂತಹ ಸಂದರ್ಭದಲ್ಲಿ ಗಣಿತ ಕ್ಷೇತ್ರದಲ್ಲೂ ಸಹ ಪಂಚತತ್ವಜ್ಞಾನಗಳು ನೋಡಿದ್ವಿ, ಇತಿಹಾಸಕಾರ ನೋಡಿದ್ವಿ, ಶಿಲ್ಪಕಾರ ನೋಡಿದ್ವಿ. ಈ ಗಣಿತ ಕ್ಷೇತ್ರವನ್ನು ನೋಡಿದಾಗ ಥೇಲ್ಸ್ ಪ್ರಮೇಯ ಅಂತ ಕೇಳಿದ್ರೆ, ಥೇಲ್ಸ್ ಮತ್ತು ಪೈಥಾಗೊರಸ್ನ ಪ್ರಮೇಯಗಳನ್ನು ನೋಡಿದಂತೂ ಅವರು ಯಾರು ಗ್ರೀಕ್ ದೇಶದ ಗಣಿತದ ಗಣಿತ ತತ್ವಜ್ಞಾನಗಳು ಗಣಿತ ಶಾಸ್ತ್ರಜ್ಞರು. ಈ ಥೇಲ್ಸ್ ಮತ್ತು ಪೈಥಾಗೊರಸ್ನ ಒಂದು ಗಣಿತ ಕ್ಷೇತ್ರದ ದಿಗ್ಗಜರು ಅಂತ ನಾವು ಕರೆದಿದ್ದೇವೆ. ಅವರೂ ಸಹ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರುವಂತದ್ದು ನಾವಿಲ್ಲಿ ಇಂದಿಗೂ ಸಹ ಅವರ ಒಂದು ಪ್ರಮೇಯಗಳನ್ನು ನಾವು ಇವತ್ತು ನಾವು ಕರಿತಾ ಇದ್ದೇವೆ. ಹೌದಾ? ಅವುಗಳ ಡೆಮೋಕ್ರೇಸಿಸ್ ಮನೋಶುದ್ಧಾಂತವನ್ನು ಸ್ಪಷ್ಟವಾಗಿ ಪ್ರತಿಪಾದಿಸಿದ ಡೆಮೋಕ್ರೆಟಿಸ್. ಹೌದಾ? ಪೈಥಾಗೊರಸ್ ಅವರ ಚಿತ್ರವನ್ನು ನೋಡಿದ್ದೀವಿ. ನಂತರ ಇಲ್ಲಿ ಡೆಮೋಕ್ರೆಟಿಸ್ ಡೆಮ ಮನುಷ್ಯವನ್ನ ಇಲ್ಲಿ ಅಸ್ಪಷ್ಟವಾಗಿ ಪ್ರತಿಪಾದನೆಯನ್ನ ಮಾಡಿರುವಂತಹ ನಾವು. ನಂತರ ಇಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ನಾವು ನೋಡಿದಾಗ ಸೈನ್ಸ್ ಏನು ನೋಡಿದಾಗ ಮೀನಿನಿಂದ ಮಾನವ ಎಂಬ ವಿಕಾಸವಾದ ತತ್ವವನ್ನು ಸಾರಿದ ಅನರ್ಜಿ ಮೆಂಡರ್ ಪ್ರಮುಖ ವಿಜ್ಞಾನಿಗಳು. ಮೀನಿನಿಂದ ಮಾನವ ಎಂಬ ವಿಕಾಸವಾದ ತತ್ವವನ್ನ ಇವತ್ತು ಸಾರಿದಂತವ್ರು ಯಾರಂದ್ರೆ ಅನಾಥಿ. ನಂತರ ಅನೇಕ ರೋಗಗಳಿಗೆ ವೈಜ್ಞಾನಿಕವಾಗಿ ಔಷಧಿ ಹುಡುಕುವಂತಹ ವಿಧಾನವನ್ನು ಮಾಡಿದಂತಹ ವೈದ್ಯಶಾಸ್ತ್ರದ ಪಿತಾಮಹ ಹಿಪ್ಪಾಕ್ರಟಿಸ್ ಕ್ರಿಡಿಸ್ ಕೂಡ ಗ್ರೀಕ್ ದೇಶ. ನೋಡಿ ಎಂತಹ ಮಹಾಕವಿ ವಿಜ್ಞಾನಿಗಳು, ತತ್ವಜ್ಞಾನಿಗಳು, ಇತಿಹಾಸಕಾರರು, ಅದ ಇಂಥವರನ್ನು ಎಲ್ಲಿ ಕಂಡುಬಂದ ಅಂದ್ರೆ ಗ್ರೀಸ್ ದೇಶದಲ್ಲಿ, ಗ್ರೀಕ್ ನಾಗರಿಕತೆಯಲ್ಲಿ. ಅಂತಹ ಒಂದು ಅದ್ಭುತವಾದಂತಹ ನಾಗರಿಕತೆ ನಾವು ನೋಡುತ್ತೇವೆ. ಈ ರೋಗಗಳಿಗೆ ವೈಜ್ಞಾನಿಕವಾದಂತಹ ಔಷಧಿ ಹುಡುಕುವಂತಹ ಒಂದು ಸಾಧನೆ ಮಾಡಿದಂತಹ ವೈದ್ಯಶಾಸ್ತ್ರ ಯಾರು ಅಂತಂದ್ರೆ ವೈದ್ಯಶಾಸ್ತ್ರಕ್ಕೆ ಪಿತಾಮಹ ಅಂತ ಕೂಡ ಅವರನ್ನು ಕರೆದಿದ್ದಾರೆ. ಅವ್ರು ಯಾರು? ಹಿಪ್ಪಾಕ್ರಟೀಸ್ ಅನ್ನುವಂತಹ ಕೂಡ ಇವರು ಸಹ ಗ್ರೀಕ್ ದೇಶದವರು ಅಂತ ನಮಗೆ ನೋಡುತ್ತೇವೆ. ಇವರು ಹಿಪ್ಪಾಕ್ರಟೀಸ್ ಗ್ರೀಕ್ ದೇಶದವರು. ಇವರಿಲ್ಲ ಅಂದ್ರೆ ನಾವೆಲ್ಲ ರೋಗಗಳಲ್ಲಿ ಕಾರ್ಯಕರ್ತಾಗಿ ಸಾಯ್ತಾ ಇದ್ದೇನೋ ಅಂತ ನನ್ನ ಅಭಿಪ್ರಾಯ. ನಂತರ ಗ್ರೀಕ್ ಮನೋವಿಕಾಸಕ ಆದ್ಯತೆ ಕೊಟ್ಟಂತೆ ದೈಹಿಕ ವಿಕಾಸಕ್ಕೂ ಅಂದ್ರೆ ಮನೋವಿಕಾಸಕ ಆದ್ಯತೆ ಕೊಡುತ್ತೆ, ದೈಹಿಕ ವಿಕಾಸಕ್ಕೂ ಸಹ ಗಮನವನ್ನು ಕೊಟ್ಟಿರುವಂತದ್ದು ನಾವಿಲ್ಲಿ ನೋಡ್ತೇವೆ. ಯಾಕೆ ಅಲ್ಲಿ ಕ್ರೀಡೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಇವರು ಕೊಡ್ತಾ ಹೋದರು. ಆದ್ದರಿಂದ ಕ್ರೀಡೆಗಳಲ್ಲಿ ಕ್ರೀಡೆಗೆ ಗ್ರೀಕರಲ್ಲಿ ವಿಶೇಷವಾದಂತಹ ಮಾನ್ಯತೆಯನ್ನ ಇಲ್ಲಿ ನೀಡಲಾಯಿತು. ಕ್ರೀಡಾಪಟುಗಳಿಗೆ ಸಮಾಜದಲ್ಲಿ ವಿಶೇಷವಾದಂತಹ ಗೌರವವಿತ್ತು. ಅಂದ್ರೆ ಆ ಗ್ರೀಕ್ ನಗರ ರಾಜ್ಯದಲ್ಲಿ ಕ್ರೀಡೆಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡುವ ಮುಖಾಂತರ ಅವರು ಸಮಾಜದಲ್ಲಿ ವಿಶೇಷವಾದಂತಹ ಗೌರವವನ್ನು ನೀಡಿ ಅವರಿಗೆ ಗೌರವ ಸಮರ್ಪಣವನ್ನು ಮಾಡ್ತಾ ಇದ್ದರು. ವಿವಿಧ ದರ್ಜೆಯ ಕ್ರೀಡಾಪಟುಗಳಿಗೆ ಕ್ರೀಡಾಕೂಟಗಳು ಸಹ ಜರುಗ್ತಾ ಇದ್ವು. ಅಂದ್ರೆ ಬೇರೆ ಬೇರೆ ತರಹದ ಕ್ರೀಡೆಗಳನ್ನು ಆಯೋಜಿಸಿ ಅವುಗಳ ಕ್ರೀಡಾಕೂಟಗಳನ್ನು ಸಹ ಮಾಡುವಂತಹ ಒಂದು ವ್ಯವಸ್ಥೆ ಆ ಒಂದು ಗ್ರೀಸ್ ದೇಶದಲ್ಲಿ ನಾವು ನೋಡ್ತಾ. ಅವುಗಳಿಗೆ ವಿಶೇಷವಾದಂತಹ ಒಲಿಂಪಿಕ್ ಕ್ರೀಡೆಗಳು ಇವತ್ತಿಗೂ ಸಹ ನಾವು ನೋಡ್ತೇವೆ. ಒಲಿಂಪಿಕ್ ಕ್ರೀಡೆಗಳ ಹೆಸರನ್ನು ಸಹ ಪ್ರತಿ 4 ವರ್ಷಕ್ಕೊಮ್ಮೆ ಇವು ನಡೀತಾ ಇರುವುದು. ಇದು 2750 ಹಿಂದೆ ಒಲಂಪಿಯಾದಲ್ಲಿ ಆರಂಭವಾಯಿತು. ಈ ಒಲಿಂಪಿಕ್ ಕ್ರೀಡೆಗಳು 2750 ಪೂರ್ವ ಸಹ ಅಂದ್ರೆ ಅಲ್ಲಿಂದ ಒಲಂಪಿಯಾದಲ್ಲಿ ಈ ಒಲಿಂಪಿಕ್ ಕ್ರೀಡೆಗಳು ಅನ್ನುವಂಥದ್ದಿದೆ ನಡೀತಾ ಇಂದಿಗೂ ಸಹ ಅವು ನಡೀತಾ ಇದ್ದವು. ಈ ಕ್ರೀಡಾಕೂಟದಲ್ಲಿ ಎಲ್ಲಾ ನಗರ ರಾಜ್ಯಗಳು ಕ್ರೀಡಾಪಟುಗಳು ಸಂತೋಷ ಮತ್ತು ಹೆಮ್ಮೆಯಿಂದ ತಮ್ಮ ತಮ್ಮ ರಾಜ್ಯಗಳಿಂದ ಪ್ರತಿನಿಧಿಸುವಂತದ್ದು ನಾವು ನೋಡ್ತಾ ಇದ್ದೀವಿ. ಇದು ಒಲಿಂಪಿಕ್ಸ್ ಕ್ರೀಡೆಗಳ ಒಂದು ಸಿಂಬ ಚಿಹ್ನೆ ಅಂತ ಇವು ಖಂಡಗಳು ಖಂಡಗಳ ಒಂದು ಇದು ಅವುಗಳು ಸಹ ಈ ಬಳೆಗಳು ರಿಂಗ್ಗಳು ಅವುಗಳ ಒಂದು ಈ ಒಂದು 5 ಖಂಡಗಳು ಸುತ್ತುವರೆದವರು. ಇವು ಏನ್ ಮಾಡ್ತಾರೆ ಆಟಗಳನ್ನ ಸಾಮಾನ್ಯ ಶೈಲಿ 7 ನೇ 76 ಪ್ರಥಮ ಒಲಿಂಪಿಕ್ ಕ್ರೀಡೆಗಳು ಗ್ರೀಸ್ ನಲ್ಲಿ ಪ್ರಾರಂಭವಾಗಿ. ನೋಡಿ ಇನ್ನು ಕೇಳಬಹುದು ಒಲಿಂಪಿಕ್ಸ್ ಕ್ರೀಡೆಗಳ ಮಟ್ಟವನ್ನು ಎಲ್ಲಿ ಪ್ರಾರಂಭವಾದವು ಅಥವಾ ಯಾವಾಗ ಪ್ರಾರಂಭವಾದಂತಂದ್ರೆ ಸಾಮಾನ್ಯ ಶಕಪೂರ್ವ 776 ಪ್ರಥಮ ಒಲಿಂಪಿಕ್ ಕ್ರೀಡೆಗಳು ಗ್ರೀಸ್ ನಲ್ಲಿ ಪ್ರಾರಂಭವಾಯಿತು. ಇವು ಒಂದು ಒಲಿಂಪಿಕ್ ಆಟಗಳನ್ನು ಇಲಿಸ್ ಪ್ರದೇಶದ ಒಲಂಪಿಯಾದಲ್ಲಿ ಏರ್ಪಡಿಸಲಾಯಿತು. ಈ ಒಲಿಂಪಿಕ್ ಆಟಗಳನ್ನು ಇಲಿಸ್ ಪ್ರದೇಶದ ಒಲಂಪಿಯಾದಲ್ಲಿ ಏರ್ಪಡಿಸಲಾಯಿತು. ಇದು ಒಲಿಂಪಿಕ್
ಹಬ್ಬ ಭಾಗವಾಗಿ ಹೊರಹೊಮ್ಮುತ್ತಾ ಇದೆ. ಇಲಿಸ್ ಮತ್ತು ಪಿಸಾಗಳೆಂಬ ನಗರ ರಾಜ್ಯಗಳ ನಡುವೆ ಬೇರ್ಪಟ್ಟ ಶಾಂತಿ ಒಪ್ಪಂದ ಪ್ರಯುಕ್ತ ಹಬ್ಬವನ್ನಾಗಿ ಆಚರಿಸಲಾಗುವುದು. ಹೀಗೆ ಪ್ರತಿ 4 ವರ್ಷಕ್ಕೊಮ್ಮೆ ನಡೆದ ಈ ಆಟವನ್ನ ಅಲ್ಲೇ ಕಾಲಮಾಪನಕ್ಕಾಗಿ ಪ್ರತಿ 4 ವರ್ಷಕ್ಕೊಮ್ಮೆ ಅಲ್ಲಿ ಕಾಲಮಾಪನಕ್ಕಾಗಿ ಸರಿಪಡಿಸಿಕೊಳ್ಳಲು ಗ್ರೀಕರಿಂದ ಈ ಒಲಿಂಪಿಕ್ ಆಟವನ್ನ ಪ್ರತಿ 4 ವರ್ಷಕ್ಕೊಮ್ಮೆ ಅಲ್ಲಿ ಆಡಿಸ್ತಾ ಇದ್ದವರು ನಾವಿದೆ ನೋಡುತ್ತೇವೆ. ಪ್ರಾರಂಭದಲ್ಲಿ ಓಟವೊಂದನ್ನು ಆಯೋಜಿಸಲಾಗಿದೆ. ಗ್ರೀಕರ ಒಂದು ಒಲಿಂಪಿಯಾ ಆಟದಲ್ಲಿ ಓಟವನ್ನು ಮೊಟ್ಟ ಮೊದಲಲ್ಲಿ ಅದನ್ನೇ ಒಂದು ಪ್ರಮುಖವಾದ ಆಟವನ್ನಾಗಿ ಮಾಡಿದ್ರು. ಆದರೆ ಮೊಟ್ಟ ಮೊದಲ 200 ಮೀಟರ್ ಓಟವೊಂದಕ್ಕೆ ಸ್ಟೇಡಿಯಂ ಎಂದು ಕರೆಯಲಾಗಿದೆ. ಓಟಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದರಿಂದ 200 ಮೀಟರ್ ಒಂದು ಓಟವನ್ನು ನೋಡಬೇಕಂತಂದ್ರೆ ಆ ಒಂದು ಓಟಕ್ಕೆ ಸ್ಟೇಡಿಯಂ ಎಂಬ ಹೆಸರನ್ನ ಅಲ್ಲಿ ಕರೆಯಲಾಯಿತು. ಹೀಗೆ ಗ್ರೀಕರ ದೂರಮಾಪನ ಅಥವಾ ಅವರದೇ ಅಂತರಮಾಪವನ್ನ ಸ್ಟೇಡಿಯಂ ಎಂಬ ಕರೆಯಲಾಗುತ್ತದೆ. ನಂತರ ಆಟದಲ್ಲಿ ವಿಜಯಿಯಾದವರನ್ನ ಅವರಿಗೆ ಈಗಿನ ಕಾಲದಲ್ಲಿ ಹೇಗೆ ನಾವು ಗೋಲ್ಡ್ ಮೆಡಲ್ ಕಂಚಿನ ಪದಕ ಬೆಳ್ಳಿ ಪದಕವನ್ನು ಕೊಟ್ಟು ಗೌರವಿಸ್ತಾರೋ ಆಗಿನ ಕಾಲದಲ್ಲಿ ಒಂದು ಮರ ಒಂದು ವಿಜಯ ಆದ ತಲೆಯ ಮೇಲೆ ಆಲಿವ್ ಮರದ ಗುಚ್ಛವನ್ನ ಅವರಿಗೆ ಇಟ್ಟು ಗೌರವಿಸಿದ್ರು. ಆಲಿವ್ ಮರದ ಒಂದು ಗುಚ್ಛವನ್ನ ಇಟ್ಟು ಅವರಿಗೆ ಸನ್ಮಾನವನ್ನ ಆಟದಲ್ಲಿ ವಿಜೇತರಾದವರಿಗೆ ಅವರಿಗೆ ಸನ್ಮಾನವನ್ನು ಮಾಡುವಂತಹ ಒಂದು ವ್ಯವಸ್ಥೆ ಇತ್ತು. ನಂತರ ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಕ್ರಿಶ್ಚಿಯನ್ ಬೈಜಾಂಟೈನ್ ಚಕ್ರವರ್ತಿಯಾದಂತಹ ಥಿಯೋಡೋಸಿಯಸ್ ಅನ್ನೋ ಈ ಆಟವನ್ನ ನಿರ್ಬಂಧಿಸಿದನು. ಈ ಒಂದು ಒಲಿಂಪಿಕ್ ಆಟವನ್ನು ಕೂಡ ನಿರ್ಬಂಧಿಸ್ತಾನೆ. ತದನಂತರ ಒಲಿಂಪಿಕ್ ಆಟಗಳಲ್ಲಿ ಅದು ಪರಿಗಣಿಸಲಾಗ್ತದೆ ಅನ್ನೋದಿದೆ ನೋಡಲಾಗ್ತದೆ. ಈಗ 19ನೇ ಶತಮಾನದಲ್ಲಿ ಫ್ರಾನ್ಸ್ ದೇಶದಲ್ಲಿ ಮತ್ತೆ ಒಲಿಂಪಿಕ್ ಆಟ ಅಲ್ಲಿ ಪ್ರಾರಂಭವಾಗ್ತದೆ. ಅಂದ್ರೆ ಸುಮಾರು 19ನೇ ಶತಮಾನದಲ್ಲಿ ಮತ್ತೆ ಫ್ರಾನ್ಸ್ ದೇಶದಲ್ಲಿ ಅದು ಆ ಒಲಿಂಪಿಕ್ ಆಟ ಪ್ರಾರಂಭ. ಇಂದಿಗೂ ಒಲಿಂಪಿಕ್ ಆಟಗಳ ಪ್ರತಿ 4 ವರ್ಷಕ್ಕೊಮ್ಮೆ ನಡೀತಾ ನಮಗೆ ಗೊತ್ತಿದೆ. ನಂತರ ಮುಂದಿನ ಒಲಿಂಪಿಕ್ಸ್ 2020ರಲ್ಲಿ ಇಲ್ಲಿ ಏನ್ ನಡೀತದೆ, ಟೋಕಿಯೋ ಅನ್ನುವಂತಹ ನಗರದ ಮೇಲೆ ಜಪಾನ್ನ ಟೋಕಿಯೋ ಅನ್ನುವಂಥ ನಗರದ ಮೇಲೆ ನಡೀತಾ ಇತ್ತು. ನಂತರ ಇದು ಮ್ಯಾರಥಾನ್ ಒಂದು ಇತಿಹಾಸ ಇದೆ. ಮ್ಯಾರಥಾನ್ ಏನು ಯಾಕೆ ಮ್ಯಾರಥಾನ್ ಒಲಿಂಪಿಕ್ ಆಟದಲ್ಲಿ ಇಟ್ಟರು ಅನ್ನೋದು, ಈ ಮ್ಯಾರಥಾನ್ ಅನ್ನುವಂಥ ಒಂದು ಹೇಳ್ತಾರೆ ಗ್ರೀಕರಿಗೂ ಪರಿಶೀಲನೆ ಏನಂತಂದ್ರೆ 2500 ವರ್ಷಗಳ ಹಿಂದೆ ಗ್ರೀಕರಿಗೂ ಮತ್ತು ಪರ್ಷಿಯನ್ನರಿಗೂ 2500 ವರ್ಷಗಳ ಹಿಂದೆ ಏನಾಗಿತ್ತು ಅಂತಂದ್ರೆ ನಡೆದಂತಹ ಮ್ಯಾರಥಾನ್ ಪದಕದಲ್ಲಿ ಗ್ರೀಕರಿಗೆ ವಿಜಯ ಆಗ್ತದೆ. ಗ್ರೀಕರಿಗೂ ಮತ್ತು ಪರ್ಷಿಯನ್ ಅಲ್ಲಿ ಪರ್ಷಿಯನ್ ಸೋತರೆ ಗ್ರೀಕರ ವಿಜಯ ಆಗ್ತಾರೆ. ಆ ಒಂದು ವಿಜಯ ಜಯಗಳಿಸಿದ ಸಂತೋಷದ ಸುದ್ದಿಯನ್ನ ಇಲ್ಲಿ ಅಂದ್ರೆ ಆ ಯುದ್ಧ ಭೂಮಿಯಿಂದ ನೋಡಿ ಸುಮಾರು 24 ಮೈಲು ದೂರದಲ್ಲಿದ್ದಂತಹ ಅಥೆನ್ಸ್ಗೆ ಅವನು ಹುಟ್ಟಿಸಲು ಪೈಡಸ್ ಎಂಬುವಂತಹ ಒಂದು ಸೈನಿಕನಿಂದ ಓಡ್ತಾನೆ. ಸುಮಾರು 24 ಮೈಲು ದೂರ ಓಟವನ್ನು ಓಡ್ತಾ ಒಂದು ಆ ಅಥೆನ್ಸ್ಗೆ ಆ ಒಂದು ವಿಜಯದ ಸುದ್ದಿಯನ್ನು ಮುಟ್ಟಿಸಿ ಅಲ್ಲಿ ಕುಸಿದು ಬೀಳುವುದರೊಂದಿಗೆ ಅಲ್ಲಿ ಸುದ್ದಿಯನ್ನು ಅಥೆನ್ಸ್ಗೆ ಮುಟ್ಟಿಸಿ ಕುಸಿದು ಬಿದ್ದಾಳೆ ಸಾವನ್ನ ಅಥವಾ ಮರಣವನ್ನು ಹೊಂದನೆ ಅದರ ನೆನಪಿಗೋಸ್ಕರ ಅವನ ಸ್ಮರಣಾರ್ಥ ಏನಂತಂದ್ರೆ ಒಲಿಂಪಿಕ್ ಕ್ರೀಡೆಗಳಲ್ಲಿ ಮ್ಯಾರಥಾನ್ ಎನ್ನುವಂತಹ ಓಟವನ್ನೇ ಸೇರಲಾಯಿತು. ನೋಡಿ ಎಷ್ಟು ಒಂದು ಅದ್ಭುತವಾದಂತಹ ಒಂದು ಇತಿಹಾಸ ಈ ಒಂದು ಮ್ಯಾರಥಾನ್ ಓಟದಲ್ಲಿ ಇದೆ ಅನ್ನುವಂಥ ಮೇಲೆ ಗೊತ್ತಾಗ್ತದೆ. ನಂತರ ಪ್ರಜಾಪ್ರಭುತ್ವ ಅಥವಾ ಡೆಮೊಕ್ರೆಟಿಕ್ ಸಿಸ್ಟಮ್ ಒಂದು ಅಡ್ಮಿನಿಸ್ಟ್ರೇಟಿವ್ ಹೇಗಿತ್ತು ಆ ಒಂದು ಗ್ರೀಕ್ ದೇಶದಲ್ಲಿ ನಂತರ ನೋಡಿದಾಗ ಗ್ರೀಕ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉತ್ತರ ಗ್ರೀಕಿನ ಮೆಸಿಡೋನಿಯನ್ ದೊರೆ ಫಿಲಿಪ್ ನಾಶಪಡಿಸಿದನು. ಇಲ್ಲಿ ಗ್ರೀಕ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉತ್ತರ ಗ್ರೀಕಿನ ಮೆಸಿಡೋನಿಯನ ದೊರೆ ಇಲ್ಲಿ ಫಿಲಿಪ್ ನಾಶವನ್ನ ಪಡಿಸ್ತಾನೆ. ಅಖಂಡ ಗ್ರೀಕ್ ಅನ್ನು ತನ್ನ ಆಳ್ಕೆಗೆ ಇಲ್ಲಿ ಒಳಪಡಿಸಿದ ಫಿಲಿಪ್ನ ಇವನ ಮಗನೇ ಅಲೆಕ್ಸಾಂಡರ್ ಈತನ ಮಹಾದಿಗ್ವಿಜಯ ಇವನ ಗುರು ಗರಿಷ್ಠ. ಈ ಅಲೆಕ್ಸಾಂಡರ್ ಅನ್ನೋ ಒಂದು ಇತಿಹಾಸ ಇದೆ. ಚಿಕ್ಕ ವಯಸ್ಸಿನಲ್ಲಿ ಜಗತ್ತನ್ನು ಗೆಲ್ಲುವಂತಹ ದಂಡಯಾತ್ರೆಯನ್ನ ಈ ಅಲೆಕ್ಸಾಂಡರ್ ಹೊಂದಿರುತ್ತಾನೆ. ಈ ಅಲೆಕ್ಸಾಂಡರ್ ಈಜಿಪ್ಟ್ ಬೆಬಿಲೋನ್ ಪರ್ಷಿಯನ್ಗಳನ್ನ ಗೆದ್ದು ಭಾರತದವರೆಗೂ ಬರ್ತಾನೆ ಈ ಒಂದು ಅಲೆಕ್ಸಾಂಡರ್. ಇವನು ಅಲೆಕ್ಸಾಂಡರ್ ಚಿಕ್ಕ
ಮಾಡ್ತೀವ ಬರ್ತಾನೆ. ನಂತರ ತನ್ನ ದೇಶಕ್ಕೆ ಹಿಂತಿರುಗುವ ಮಾರ್ಗದಲ್ಲಿ ಭಾರತಕ್ಕೆ ಬಂದು ಹಿಂತಿರುಗ್ತಾನೆ. ವಶಪಟ್ಟಿ ಮಾರ್ಗ ಮಧ್ಯದಲ್ಲಿ ಸಾವನ್ನ ಹತ್ತಾನೆ. ಹೀಗೆ ಇಡೀ ಜಗತ್ತಿನಲ್ಲಿ ಗೆದ್ದಂತ ಅಲೆಕ್ಸಾಂಡರಿಯಾ ಎಂಬ ಈಜಿಪ್ಟ್ನಲ್ಲಿ ಎಂಬ ನಗರವನ್ನು ಕಟ್ಟಿಸಿದ. ನಂತರ ಸಾಕ್ರಟಿಸ್ ನೋಡಿ ಅದ್ಭುತವಾದಂತಹ ಜ್ಞಾನಿ, ಇವನು ಜೀವನ ಒಂದು ಸಂಘರ್ಷ ಮುಂದಿನ ಒಂದು ಸಾಹಸ ಹೋರಾಟವಾಗಿತ್ತು. ಯಾಕೆ ಅಂತ ನೋಡಿದಾಗ ಸಾಕ್ರಟಿಸ್ ತಾತ್ವಿಕ ಚಿಂತನೆ ಪ್ರಧಾನವಾಗಿ ಒಂದು ನೈತಿಕವಾಗಿತ್ತು. ಒಂದು ನೈತಿಕವಾದಂತಹ ಜ್ಞಾನ ಚಿಂತನೆಯನ್ನು ಮಾಡುವಂತಹ ಯಾವುದೋ ಮೋಸವನ್ನು ಮಾಡದೇ ಇರುವಂತಹ ಒಂದು ನೈತಿಕ ಅಂತ ಒಂದು ವಿಚಾರಧಾರೆಯನ್ನು ಚಿಂತನೆಯನ್ನು ಮಾಡ್ತಾ ಇದ್ದರು ಸಾಕ್ರಟಿಸ್. ಈ ಸಾಕ್ರಟಿಸ್ ಜ್ಞಾನವೇ ಸದ್ಗುಣ, ಸದ್ಗುಣವೇ ಜ್ಞಾನ ಅನ್ನುವಂತಹ ಒಂದು ಸಾಕ್ರಟಿಸ್ನ ತತ್ವ ಚಿಂತನೆಯನ್ನ ಬೆನ್ನೆಲುಬಾಗಿತ್ತು. ನೋಡಿ, ಜ್ಞಾನವೇ ಸದ್ಗುಣ, ಸದ್ಗುಣವೇ ಜ್ಞಾನ ಅನ್ನುವಂತಹ ಒಂದು ಸಾಕ್ರಟಿಸ್ ತತ್ವ ಈ ಚಿಂತನೆಯೇ ಬೆನ್ನೆಲುಬಾಗಿತ್ತು ಅನ್ನೋದು ಕೂಡ ಒಂದು ವಾದ ಸಾಕ್ರಟಿಸರ ವಾದ. ನಂತರ ಇವರು ತನ್ನ ತಾತ್ವಿಕ ಚಿಂತನೆಯನ್ನು ನಾಲ್ಕು ಗೋಡೆಗಳ ಮುಂದೆ ಕಳಿಸಲಿಲ್ಲ. ಇವರು ಇಡೀ ಒಂದು ವಿಶಾಲತ್ವ ಹೇಗೆ ಬಜಾರ್ಗಳಲ್ಲಿ ಅಂಗಡಿ ಬೀದಿಗಳಲ್ಲಿ ಹೋಗಿ ತನಗೆ ಪರಿಚಯವಿಲ್ಲದಿದ್ದರೂ ಕೂಡ ಜನರು ಸಾಮಾಜಿಕ ಸಮಸ್ಯೆಗಳನ್ನು, ಜ್ಞಾನಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಪ್ರಶ್ನೆ ಉತ್ತರ ಸಂವಾದದ ವಿಧಾನದ ಮೂಲಕ ತಾತ್ವಿಕ ಚಿಂತನೆಗಳನ್ನು ಇವರು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೇವೆ. ನಂತರ ಸಾಕ್ರಟಿಸ್ ಚಿಂತನೆಯು ಅತ್ಯಂತ ಕೆಲವು ಜನರಿಗೆ ಕೋಪಕ್ಕೆ ಬರೋ ಗುರಿಯಾಗ್ತದೆ. ಇವರು ಎಷ್ಟು ಕ್ರೂರವಾದಂತ ಇದು ಮಾಡ್ತಾರೆ ಅಂದ್ರೆ ಕೆಲವರು ಅನೇಕ ಆರೋಪಗಳನ್ನು ಮೇಲೆ ಸಾಕ್ರಟಿಸ್ ನಿರ್ವಹಿಸ್ತಾರೆ. ವರ್ಷದ ಆರೋಪಗಳಿಗೆ ಸಾಕ್ರಟಿಸ್ ನ್ಯಾಯಾಲಯದಲ್ಲಿ ಮರಣದಂಡನೆ ಇಲ್ಲಿ ವಿಧಿಸಿ ಶರಮನೆಯಲ್ಲಿ ಇರಿಸಲಾಗ್ತದೆ. ಎಲ್ಲ ಆರೋಪ ಮಾಡಿ ಅವರು ಶರಮನೆಯಲ್ಲಿ ಇರಿಸ್ತಾರೆ. ನಂತರ ಶರಮನೆಯಲ್ಲಿ ಒಬ್ಬ ಕಾವುಗಾರ ಏನಂತಂದ್ರೆ ವಿಷ ಪಾಸನ ಮಾಡಿಸಿದ ನ್ಯಾಯಾಲಯವು ತೀರ್ಮಾನಿಸುತ್ತದೆ. ಅದರಲ್ಲಿ ನಾನು ಮರಣಕ್ಕೆ ಎಳ್ಳಷ್ಟು ಅಂತ ನೋಡಿ ಸಾಕ್ರಟಿಸ್ನ ಒಂದು ವಿಚಾರಣೆ ಒಂದು ಹೇಳಿಕೆ ಇದೆ ಅಂದ್ರೆ ನಾನು ಮರಣಕ್ಕೆ ಎಳ್ಳಷ್ಟು ಅಂಜುವುದಲ್ಲ, ಧರ್ಮಕ್ಕೂ ಸತ್ಯಕ್ಕೂ ವಿರೋಧವಾಗಿ ಹೇಳಿದ್ರೆ ಮಾತ್ರ ನನಗೆ ಅಂಜುವೆನು ಅನ್ನುವಂತ ಅದ್ಭುತವಾದ ಮಾತನ್ನು ಸಾಕ್ರಟಿಸ್ ಹೇಳ್ತಾರೆ. ನಾನು ಮರಣಕ್ಕೆ ಎಳ್ಳಷ್ಟು ಅಂಜುವುದಲ್ಲ, ಧರ್ಮಕ್ಕೂ ಸತ್ಯಕ್ಕೂ ವಿರೋಧವಾಗಿ ಹೇಳಲು ಮಾತ್ರ ನಾನು ಅಂಜುತ್ತೇನೆ ಅನ್ನುವಂತಹ ಮಾತನ್ನ ಇವರು ಹೇಳ್ತಾರೆ ಎಂದು ತನ್ನ ಶಿಷ್ಯರಿಗೆ ಇವರು ಹೇಳ್ತಾ ಇದ್ದರು. ಹೀಗೆ ಸಾಕ್ರಟಿಸ್ ಶರಣೆಯಲ್ಲಿದ್ದಂತಹ ಸಾಕ್ರಟಿಸರಿಗೆ ಮತ್ತು ಕೊನೆಗಾಲದ ಜೈಲು ಸೇವಕ ಏನಂತಂದ್ರೆ ವಿಷದ ಪಟ್ಟದನ್ನ ಕೊಡುವುದರ ಮುಖಾಂತರ ವಿಷವನ್ನು ತಂದು ಕೊಡ್ತಾನೆ. ಆ ವಿಷವನ್ನ ಸೇವನೆ ಮಾಡಿ ಏನು ಸಾಕ್ರಟಿಸ್ ಏನ್ಮಾಡ್ತಾರೆ ಅಲ್ಲಿ ಮಠವನ್ನ ಹೊಂದುತ್ತಾರೆ. ನಂತರ ಮತ್ತೊಬ್ಬ ತತ್ವಜ್ಞಾನ ಪ್ಲೇಟೋ, ಇವರು ಸಹ ಸಾಕ್ರಟಿಸ್ ಶಿಷ್ಯರಾದ ಈತನು ಸಾಮಾಜಿಕ ನ್ಯಾಯ ನೀತಿ ಮುಂತಾದ ವಿಚಾರಗಳಲ್ಲಿ ಇವರು ಪ್ರತಿಪಾದಿಸ್ತಾರೆ. ಇವರನ್ನು ಆದರ್ಶ ರಾಜ್ಯದ ಕಲ್ಪನೆಯ ರೂವಾದಿ ಅಂತ ಕರೀತಾರೆ. ಪ್ಲೇಟೋನನ್ನ ಆದರ್ಶ ರಾಜ್ಯ ಕಲ್ಪನೆಯ ರೂವಾದಿ ಅಂತ. ಹೀಗೆ ಪ್ಲೇಟೋ ಸಾಮಾಜಿಕ ರಾಷ್ಟ್ರೀಯ ಜೀವನಕ್ಕೆ ಸಂಬಂಧಿಸಿದಂತೆ ನೀತಿ ತತ್ವದಂತಹ ವಿಚಾರಗಳನ್ನ ಇವರು ಪ್ರತಿಪಾದಿಸಿದರು. ನಂತರ ಇವರ ಒಂದು ಶಾಲೆಯನ್ನು ಪ್ರಾರಂಭಿಸಲು ಯಾವುದಂದ್ರೆ ದಿ ಅಕಾಡೆಮಿ ಎನ್ನುವಂತಹ ಶಾಲೆಯನ್ನು ಅತ್ಯಂತದಲ್ಲಿ ಇವರು ಪ್ಲೇಟೋ ಅವರು ಪ್ರಾರಂಭಿಸ್ತಾರೆ. ನಂತರ ಇದು ಏನಾಗಿದೆ ಯುರೋಪಿನ ಮೊಟ್ಟ ಮೊದಲನೇ ಒಂದು ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಎಂದು ಇದು ಖ್ಯಾತಿಯನ್ನ ಹೊಂದಿದೆ. ನಂತರ ಪ್ಲೇಟೋನ ಕೃತಿಗಳನ್ನು ನೋಡಿದ ಪ್ಲೇಟೋನ ರಿಪಬ್ಲಿಕ್ ಮತ್ತು ದಿ ಟ್ಯಾಕ್ಸ್ ಅಂಡ್ ಹಿಸ್ಟ್ರಿ ಇವು ಪ್ರಮುಖ ನಾವು. ನಂತರ 20ನೇ ಶತಮಾನದ ಪ್ರಮುಖ ರಾಜಕೀಯ ಚಿಂತನೆಗಳನ್ನು ಪ್ರೇರೇಪಿಸುವಂತಹ ಪ್ರಭಾವಶಾಲಿ ಆಗುತ್ತಾರೆ ಅನ್ನುವಂಥ ನೋಡ್ಬೋದು. ಸಾಕ್ರಟಿಸ್ನ ಕೊನೆಯ ನಂತರ ಊರು ಬಿಟ್ಟು ಪ್ಲೇಟೋ ಗ್ರೀಕ್, ಈಜಿಪ್ಟ್, ಇಟಲಿಗಳಲ್ಲಿ ಸಂಚಾರವನ್ನು ಮಾಡ್ತಾರೆ. ನಂತರ ಅವನ ನಂತರ ಅರಿಸ್ಟಾಟಲ್ ಇವರು ಪ್ಲೇಟೋವಿನ ಶಿಷ್ಯ. ಅರಿಸ್ಟಾಟಲ್ ಪ್ಲೇಟೋವಿನ ಶಿಷ್ಯ. ಈ ಅರಿಸ್ಟಾಟಲ್ ಇವನ ವಿಚಾರಧಾರೆಗಳ ಮೇಲೆ ಸಾಕ್ರಟಿಸ್ ಮತ್ತು ಪ್ಲೇಟೋ ಅವರ ಗಾಢವಾದಂತಹ ಪ್ರಭಾವ ಇರುವಂತದ್ದು. ಸಾಕ್ರಟಿಸ್ ಮತ್ತು ಪ್ಲೇಟೋ ಅವರ ಒಂದು ವಿಚಾರದ ಗಾಢ ವಿಚಾರಧಾರೆಗಳು ಒಂದು ಅರಿಷ್ಟಾಟಲ್ ಮೇಲೆ ಬೀರಿದ್ವು ಅನ್ನುವಂಥದ್ದಲ್ಲಿ. ಈಗ ರಾಜ್ಯಶಾಸ್ತ್ರದ ಪಿತಾಮಹ ಎಂಬ ಖ್ಯಾತಿಯನ್ನು ಸಹ ಈ ಅರಿಸ್ಟಾಟಲ್ ಅವರು ಓದಿದ್ದರು. ರಾಜ್ಯಶಾಸ್ತ್ರದ ಪಿತಾಮಹ
ನೀತಿಶಾಸ್ತ್ರವಿತ್ತಮ ಹೇಳ್ಬೇಕಸ್. ಹೀಗೆ ರಾಜಶಾಸ್ತ್ರ ಪಿತಾಮಹ ವರಿಷ್ಠ ಕಲ್ಲದು ನಾವು. ನಂತರ ಅಲೆಕ್ಸಾಂಡರ್ನ ಗುರು ಅಭಿಮಾನಿಯಾಗಿದ್ದನು. ಅಲೆಕ್ಸಾಂಡರ್ ಗುರು ಮತ್ತು ಅಭಿಮಾನಿಯಾಗಿದ್ದ ಯಾರು? ಅರಿಷ್ಠ ಕಲ್ಲು. ಆದ್ದರಿಂದ ಅದೇ ಕೆಲವು ಪೂರ್ವಗ್ರಹ ಪೀಡಿತ ಜನರು ಈತನನ್ನು ವಿರೋಧಿಸುತ್ತಿರುತ್ತಾರೆ. ಶತ್ರುಗಳ ಸಂಖ್ಯೆ ಅಧಿಕವಾಗುತ್ತಿರುತ್ತದೆ. ಯಾಕಂದ್ರೆ ನಮಗೆ ವಿರೋಧ ಮಾಡ್ತಾ ಇದ್ರೆ ಎಲ್ಲರೂ ಅವರನ್ನು ವಿರೋಧಿಸುವಂತಹವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಶತ್ರುಗಳ ಸಂಖ್ಯೆ ಏನಾಗ್ತದೆ? ಅಧಿಕವಾಗ್ತಾ ಇದೆ. ಕೊನೆಗೆ ಅನ್ಯ ಮಾರ್ಗವಿಲ್ಲದೆ ವಿಷ ಸೇವಿಸಿದರೂ ಸಹ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಸ್ಥಿತಿ ಇವನು ಬರ್ತಾ ಇದೆ. ಹೀಗೆ ಅರಿಸ್ಟಾಟಲ್ ಅತ್ಯುತ್ತಮ ರಾಜ್ಯದ ರಚನೆ ಮತ್ತು ಸ್ವರೂಪ, ಸ್ತ್ರೀಯರ ಸ್ಥಾನಮಾನ, ಗುಲಾಮಗಿರಿ, ಆಸ್ತಿಯ ಪ್ರಮಾಣ, ನಾಗರಿಕತ್ವ, ಶಿಕ್ಷಣ, ಕ್ರಾಂತಿ, ಸಮಾಜವಾದ, ಪ್ರಜಾಪ್ರಭುತ್ವ ಮುಂತಾದ ವಿಚಾರಗಳನ್ನು ಇವರು ಚರ್ಚೆಯನ್ನ ಮಾಡಿದಂಥವರು. ನೋಡಿ, ಅತ್ಯುತ್ತಮ ರಾಜ್ಯದ ರಚನೆ ಮತ್ತು ಸ್ವರೂಪ, ಸ್ತ್ರೀಯರ ಸ್ಥಾನಮಾನ, ಗುಲಾಮಗಿರಿ, ಆಸ್ತಿಯ ಪ್ರಮಾಣ, ನಾಗರಿಕತ್ವ, ಶಿಕ್ಷಣ, ಕ್ರಾಂತಿ, ಸಮಾಜವಾದ, ಪ್ರಜಾಪ್ರಭುತ್ವ ಮುಂತಾದ ವಿಚಾರಗಳನ್ನ ಇವರು ಚರ್ಚೆಯನ್ನು ಮಾಡಿದಂಥವರು. ನಾನು ರಾಜ್ಯ ಗುರುವನ್ನು ಗೌರವಿಸುತ್ತೇನೆ, ಆದರೆ ಸತ್ಯವನ್ನು ಅದಕ್ಕಿಂತ ನಾನು ಹೆಚ್ಚು ಗೌರವಿಸುತ್ತೇನೆ ಅನ್ನುವಂತಹ ಅದ್ಭುತವಾದಂತಹ ಮಾತನ್ನ ಈ ಅರಿಷ್ಟಾಟಲ್ಲಿ. ಈ ಅರಿಷ್ಟಾಟಲ್ ಬೇಡ ವಿಷಯದಲ್ಲಿ ಪೂರಕವಾಗಿ ಅಥೆನ್ಸ್ನಲ್ಲಿ ಒಂದು ಲೈಸೇನಿಯಂ ಎಂಬ ಶಿಕ್ಷಣ ಸಂಸ್ಥೆಯನ್ನ ಇವರು ಪ್ರಾರಂಭಿಸ್ತಾರೆ. ಗ್ರೀಕ್ ವೈದ್ಯಶಾಸ್ತ್ರ ಹಾಗೂ ಸಸ್ಯಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಿದ್ದವರು. ವೈದ್ಯಶಾಸ್ತ್ರ ಮತ್ತು ಸಸ್ಯಶಾಸ್ತ್ರಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತಿದ್ದಾರೆ ಅಂದ್ರೆ ಗ್ರೀಕರು. ಈಗ ಸಂಶೋಧನೆ ತನಿಖಾ ಪ್ರವೃತ್ತಿಯಲ್ಲಿ ಇವರ ಬಗ್ಗೆ ಆಳವಾದ ಅಧ್ಯಯನ ಮಾಡಿದಂಥವರು ಗ್ರೀಕರು. ಗ್ರೀಕ್ ತನ್ನ ಸಾರಿ ಅರಿಷ್ಟಾಟಲ್ ತನ್ನ 13ನೇ ವಯಸ್ಸಿನಲ್ಲಿ ಪ್ಲೇಟೋನ ವಿದ್ಯಾರ್ಥಿಯಾಗಿದ್ದರು. ಇಲ್ಲಿಗೆ ನಾವು ಇವತ್ತು ಈ ಒಂದು ತರಗತಿಯಲ್ಲಿ ಗ್ರೀಕ್ ನಾಗರಿಕತೆ ಬಗ್ಗೆ ನೋಡಿದ್ರೆ, ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ರೋಮನ್ ಮತ್ತು ಅಮೆರಿಕ ನಾಗರಿಕತೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ತರಗತಿಯಲ್ಲಿ ನಾವು ಇಲ್ಲಿಗೆ ಮುಕ್ತಾಯಗೊಳಿಸೋಣ.